ಹೆಸರು ಅರವಿಂದ. ಇದ್ರಲ್ಲಿರೋ ಹಳ್ಳಿ ಮನೆ ಬೆಂಗಳೂರು ಹಳ್ಳಿ ಮನೆ ಅಲ್ಲ, ಶೃಂಗೇರಿ ಹತ್ತದ ನಮ್ಮೂರು. ಅಲ್ಲಿ ನಮ್ಮ ಮನೆ ಹೆಸರು ಹಳ್ಳಿ ಮನೆ. ನಾನು ಇವತ್ತು ಫಾಂಟ್ಸ್ ಕನ್ನಡ ಅಂದ್ರೆ ಇನ್ ಜನರಲ್ ಫಾಂಟ್ಸ್ ಹೇಗೆ ಕೆಲಸ ಮಾಡುತ್ತೆ, ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಇರೋ ತೊಂದರೆಗಳನ್ನೆಲ್ಲ ಬಗೆಹರಿಸ್ಬೋದು, ಮತ್ತೆ ಹೊಸ ಫಾಂಟ್ ಎಲ್ಲ ಮಾಡೋದಕ್ಕಾದ್ರೆ ಉಪಯೋಗ ಆಗುತ್ತೆ. ಸೊ ಅದಕ್ಕೋಸ್ಕರ ಫಾಂಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸರಳವಾಗಿ ಅರ್ಥ ಆಗೋದ್ರ ಪ್ರಯತ್ನ ಪಟ್ಟಿದ್ದೀನಿ. ಫಾಂಟ್ ಒಳಗೆ ಏನಿದೆ ಅನ್ನೋದಕ್ಕೆ ಒಂದು, ಈಗ ನಮ್ಮ ಹತ್ರ ಒಂದು ಡಬ್ಬಿ ಇದೆ ಅಂತ ಅನ್ಕೊಳ್ಳೋ, ಅದರಲ್ಲಿ ಒಂದಷ್ಟು ಚಿತ್ರಗಳಿವೆ. ಸೊ ಆ ಚಿತ್ರಗಳು ಈಗ ಒಂದೊಂದು ಅಕ್ಷರಗಳು ಒಂದೊಂದು ಕಡೆ ಇರುತ್ತೆ. ಸೊ ಈಗ ಕನ್ನಡ ಅಂತ ಬೇಕು ಅಂದ್ರೆ ಕಾ ಒಂದ್ ಕಡೆ ಇದೆ, ನಾ ಇದೆ, ನಾವ್ ಅಂತ ಒಂದ್ ಕಡೆ ಇದೆ. ಸೊ ಅದೆಲ್ಲ ಹುಡುಕಿ ಒಂದೊಂದ್ ಕಡೆಯಿಂದ ಕೊಡಬೇಕು. ಸೊ ಅದ್ ಹುಡ್ಕೋದಿಕ್ಕೆ ಕಷ್ಟ ಆಗತ್ತೆ ಒಂದು ಈ ತರ ಇದ್ದಾಗ. ಸೊ ಅದಕ್ಕೆ ಏನಾಗುತ್ತೆ, ಒಂದೊಂದಕ್ಕೂ ಒಂದು ಹೆಸರಿದ್ರೆ ಚೆನ್ನಾಗಿರುತ್ತೆ. ಸೊ ಹೆಸರಿಡೋದಕ್ಕೆ ಟ್ಯಾಗ್ ಕೊಡ್ಬೋದು. ಸೊ ಟ್ಯಾಗ್ ಕೊಟ್ಟಾಗ ಒಂದೊಂದಕ್ಕೂ ಒಂದೊಂದು ಹೆಸರಿರುತ್ತೆ. ಈ ಅದ್ರ ಡಬ್ಬಿ ಒಳಗಡೆ ಅಕ್ಷರ ಹುಡ್ಕೋದಕ್ಕಿಂತ ಈ ಟ್ಯಾಗ್ ಅಲ್ಲಿ ಒಂದೊಂದು ಅದಕ್ಕೆ ಬೇಕಾಗಿರೋ ಕೋಡ್ನ ಹುಡ್ಕೊಂಡು ಆ ಅಕ್ಷರಗಳನ್ನ ತೆಗೆದುಕೊಡೋದಕ್ಕೆ, ಯಾವುದು ಇದು ಕೇಳಿದಾಗ ಅದಕ್ಕೆ ಬೇಕಾದ ಅಕ್ಷರಗಳು ಕೊಡೋದಕ್ಕೆ ಅದು ಟ್ಯಾಗ್ ಇದ್ರೆ ಸುಲಭ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ಒಂದೊಂದು ಅಕ್ಷರಕ್ಕೂ ಒಂದೊಂದು ಟ್ಯಾಗ್ ಕೊಡೋಕ್ಕಾಗತ್ತಾ, ಒಂದೊಂದು ನೇಮ್ ಕೊಡೋಕ್ಕಾಗತ್ತಾ, ಅದು ಪ್ರಶ್ನೆ ಬರುತ್ತೆ. ಸೊ ಆ ಥರ ನೋಡ್ತಾ ಹೋದ್ರೆ ವರ್ಣಾಕ್ಷರಗಳ ಜೊತೆ ಅದೇ ವರ್ಣಮಾಲೆಯಲ್ಲಿರೋ ಅಕ್ಷರಗಳ ಜೊತೆಗೆ ಕಾಗುಣಿತಗಳು, ಮತ್ತೆ ಆಮೇಲೆ ಒತ್ತಕ್ಷರಗಳು, ಮತ್ತೆ ಆಮೇಲೆ ಡಬಲ್ ಎರಡು ಸೆಕೆಂಡ್ ಲೆವೆಲ್ ಒತ್ತಕ್ಷರಗಳು ಅದನ್ನೆಲ್ಲ ನೋಡಿದ್ರೆ 600,000 ಜಾಸ್ತಿ ಕಾಂಬಿನೇಷನ್ ಆಗುತ್ತೆ. ಸೊ ಅಷ್ಟು ಒಂದೊಂದು ಚಿತ್ರಗಳಿಗೂ ಒಂದೊಂದು ಕೋಡ್ನ ನಾವು ಅಥವಾ ಟ್ಯಾಗ್ ಅಥವಾ ನೇಮ್ ಕೊಡ್ತಾ ಹೋದ್ರೆ ಅದು ಅಂದ್ರೆ ತುಂಬಾ ಕಷ್ಟ ಆಗೋದಕ್ಕೆ, ಅದನ್ನ ನೋಡ್ಕೊಳ್ಳೋದಕ್ಕೂ ಕಷ್ಟ ಆಗೋದಕ್ಕೆ, ಮತ್ತೆ ಆಮೇಲೆ ಅದನ್ನ ಪ್ರತಿಯೊಂದನ್ನು ಟೆಸ್ಟ್ ಮಾಡೋದ್ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಕಡಿಮೆ ಕೋಡ್ಗಳನ್ನ ಉಪಯೋಗಿಸ್ಕೊಂಡು ಎಲ್ಲಾ ಕನ್ನಡದ ಅಕ್ಷರಗಳ ಎಲ್ಲಾ ಪಾಸಿಬಿಲಿಟಿನು ನಾವು ನೋಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ಆಸ್ಕಿ ಅಂತ ಹೇಳಿ ಟೆಕ್ನಾಲಜಿ ಅಂದ್ರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಫಾರ್ ಕೋಡ್ ಇನ್ಫಾರ್ಮೇಶನ್ ಅಂದ್ರೆ 128 ಕ್ಯಾರೆಕ್ಟರ್ ಲಿಮಿಟೆಡ್ ಇತ್ತು. ಸೊ ಅದರಲ್ಲಿ ಆಲ್ಫಾಬೆಟಿಕಲಿ A to Z ಮತ್ತೆ ಆಮೇಲೆ ಸ್ಮಾಲ್ ಲೆಟರ್ಸ್ ಅದೆಲ್ಲ ಇತ್ತು. ಸೊ ಅದನ್ನೇ ಮತ್ತೆ ರೀಯೂಸ್ ಮಾಡ್ಕೊಳ್ಳೋಕೆ ನೋಡಿದ್ರು, ಇಂಗ್ಲೀಷ್ ಅಲ್ಲಿ ಏನಿತ್ತು ಅದೇ ಕ್ಯಾರೆಕ್ಟರ್ಸ್ನ, ಸೊ ಅದೇ ಕೋಡ್ನ ರೀಯೂಸ್ ಮಾಡ್ಕೊಳ್ಳೋಕೆ ನೋಡಿದ್ರು. ಅವಾಗ ಏನಾಗುತ್ತೆ ಅಂದ್ರೆ ಒಂದೇ ಕಡೆ ಎರಡು ಭಾಷೆ ಬಳಸೋದಕ್ಕಾಗಲ್ಲ. ಸೊ ಎರಡು ಭಾಷೆ ಬಳಸಬೇಕು ಅಂದ್ರೆ ಒಂದು ಈಗ ವರ್ಡ್ ಪ್ರೊಸೆಸ್ ಎಲ್ಲ ಆದ್ರೆ ಫಸ್ಟ್ ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ರೆ ಬೇರೆ ಫಾಂಟ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಆಮೇಲೆ ಕನ್ನಡ ಯೂಸ್ ಮಾಡ್ಕೋಬೇಕು. ನಾರ್ಮಲ್ ವೆಬ್ ಪೇಜ್ಗಳಲ್ಲೆಲ್ಲ ಅದು ಉಪಯೋಗಿಸೋದಕ್ಕೆ ಕಷ್ಟ, ಯಾಕಂದ್ರೆ ಅದನ್ನೇ ರೀಯೂಸ್ ಮಾಡ್ತೀವಿ. ಈಗ ಉದಾಹರಣೆಗೆ ಇಂಗ್ಲೀಷ್ ಅಲ್ಲಿ ಸಿ ಅನ್ನೋದು ನುಡಿ ಅಥವಾ ಬರಹದಲ್ಲಿ ಆ ಅನ್ನೋದಕ್ಕೆ ಮ್ಯಾಪ್ ಆಗಿದೆ. ಸೊ ಅದೇ ತರ ಎಷ್ಟೊಂದು ಇಂಗ್ಲಿಷ್ ಲೆಟರ್ಸು ಮತ್ತೆ ಆಮೇಲೆ ಲ್ಯಾಟಿನ್ ಲೆಟರ್ಸು, ಸೊ ಅದು ಕನ್ನಡದ ಲೆಟರ್ಸ್ ಜೊತೆಗೆ ಮಿಕ್ಸ್ ಆಗ್ತಾ ಇದೆ. ಅಂದ್ರೆ ಎಲ್ಲಾ ಇಂಡಿಕ್ ಲ್ಯಾಂಗ್ವೇಜಸ್ಗೂ ಅದೇ ಸೇಮ್ ಪ್ರಾಬ್ಲಮ್ ಇದೆ ಆಸ್ಕಿಯಲ್ಲಿ. ಸೊ ಅದಕ್ಕೋಸ್ಕರ ಇದು ಎಲ್ಲಾ ಪ್ರಪಂಚದ ಎಲ್ಲಾ ಲ್ಯಾಂಗ್ವೇಜ್ಗಳಿಗೂ ಸಪೋರ್ಟ್ ಕೊಡೋಕ್ಕಾಗಲ್ಲ. ಮತ್ತೆ ಆಮೇಲೆ ಬೇರೆಯವ್ರಿಗೆ ಯಾರಿಗಾದ್ರೂ ಒಂದು ಡಾಕ್ಯುಮೆಂಟ್ ಏನಾದ್ರು ಕಳ್ಸಿದ್ರೆ, ಸೊ ಅವ್ರ ಹತ್ರ ಆಸ್ಕಿ ಅದೇ ಫಾಂಟ್, ಅದೇ ಅವ್ರು ಏನು ಯಾವ ಸ್ಟ್ಯಾಂಡರ್ಡ್ ಯೂಸ್ ಮಾಡಿದ್ರು ಅದೇ ಫಾಂಟ್ ಇದ್ರೆ ಅವ್ರು ಮಾತ್ರ ಓದ್ಬೋದು, ಇಲ್ಲಾಂದ್ರೆ ಅದನ್ನ ಓದೋದಕ್ಕಾಗಲ್ಲ. ಆ ಥರ ಪ್ರಾಬ್ಲಮ್ಸ್ ಎಲ್ಲ ಆಯ್ತು. ಸೊ ಅವಾಗ ಏನು ಮಾಡಿದ್ರು, ಯೂನಿಕೋಡ್ ಅಂಥೇಳಿ ಸ್ಟಾರ್ಟ್ ಮಾಡಿದ್ರು. ಯೂನಿಕೋಡಲ್ಲಿ ಕ್ಯಾರೆಕ್ಟರ್ ಲಿಮಿಟ್ ಏನಿಲ್ಲ, ಪ್ರತಿಯೊಂದು ಪ್ರಪಂಚದ ಪ್ರತಿಯೊಂದು ಭಾಷೆಗೂ ಒಂದೊಂದು ಒಂದು ಈಗ ಒಂದರಿಂದ 100 ಅಂದರೆ, ಸೊ ಒಂದು ಭಾಷೆಗೆ ಕೊಟ್ಟಿರೋ ಕೋಡು ಇನ್ಯಾವುದೋ ಭಾಷೆಗೆ ಕೊಡೋದಿಲ್ಲ. ಸೊ ಅಲ್ಲಿ ಓವರ್ಲ್ಯಾಪ್ ಆಗೋದಿಲ್ಲ. ಸೊ ಒಂದು ಡಾಕ್ಯುಮೆಂಟಲ್ಲಿ ನಾವು ಎಲ್ಲ ಭಾಷೆನೂ ಬಳಸ್ಬೋದು. ಸೊ ಫಾಂಟ್ಗಳು ಮಾಡೋದು ತುಂಬ ಸುಲಭ ಆಗುತ್ತೆ. ಮತ್ತು ಆಮೇಲೆ ಅಥವಾ ಭಾಷೆಗಳು ಮಿಕ್ಸ್ ಆಗಿ ತೊಂದರೆಗಳಾಗೋದೆಲ್ಲ ತಪ್ಪುತ್ತೆ. ನಾವು ಯಾರಿಗಾದರೂ ಕಳಿಸಿದಾಗ ಅದನ್ನು ಅದೇ ಫಾಂಟ್ ಇರಬೇಕು ಅಂತಿಲ್ಲ, ಯೂನಿಕೋಡ್ಸ್ ಆ ಲ್ಯಾಂಗ್ವೇಜಿಗೆ ಸಪೋರ್ಟ್ ಮಾಡೋ ಯಾವುದೇ ಫಾಂಟ್ ಇದ್ರೂ ಅದನ್ನು ಓದ್ಬೋದು. ಸೊ ಮುಖ್ಯವಾಗಿ ಡಿಫ್ರೆನ್ಸ್ ಇರೋದು ಏನಂದ್ರೆ, ಆಸ್ಕಿಯಲ್ಲಿ ಈಗ ರೋ ಅಂತ ಉದಾಹರಣೆ ಇದೆ. ಸೊ ಅದರಲ್ಲಿ ಅಕ್ಷರ ಹೇಗೆ ಕಾಣಿಸ್ತಾ ಇದೆಯೋ ಅದ್ರ ತರ ಸ್ಪ್ಲಿಟ್ ಮಾಡೋದಕ್ಕೆ ಹೋದ್ರು. ರೋ ಅನ್ನೋದ್ರಲ್ಲಿ ಅರ್ಧ ರ ಅಂತ ತಗೊಂಡ್ರು, ಮತ್ತೆ ಆಮೇಲೆ ರೇ ಬರೆಯುವಾಗ ಅದೊಂದು ಅಕ್ಷರ, ಮತ್ತೆ ಆಮೇಲೆ ಹೂ ಎಲ್ಲ ಬರೆಯುವಾಗ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನ ತಗೊಂಡು ಆ ಮೂರು ಚಿತ್ರಗಳನ್ನ ಸೇರಿಸಿ ಒಂದು ಅಕ್ಷರ ಮಾಡಿದ್ರು ರೋ ಅಂತ. ಸೊ ಅದನ್ನ ಒಂದು ರೋ ಅಂತ ಹೇಳಿ ಬರೆಯೋದಕ್ಕೆ ಮೂರು ಅಕ್ಷರಗಳು ಬೇಕು ಆಸ್ಕಿ ಇದರಲ್ಲಿ. ಸೊ ಅದೇ ಯೂನಿಕೋಡ್ ಅಲ್ಲಿ ಇಟ್ಸ್ ಮೋರ್ ಲೈಕ್ ನ್ಯಾಚುರಲ್, ಅಂದ್ರೆ ಭಾಷೆಯಲ್ಲಿ ಯಾವ ತರ ಇದೆ, ಈಗ ರಾ ಮತ್ತೆ ಎ ರೋ, ರಾ ಮತ್ತೆ ಓ ಈಸ್ ರೋ, ಹಾಗೆ ಆ ತರ ನೋಡ್ತಾ ಭಾಷೆಯಲ್ಲಿ ಯಾವ ತರ ಇದೆಯೋ ಅದನ್ನ ಇಟ್ಕೊಳ್ಳೋದು. ಸೊ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ, ಸೊ ಅದರ ಭಾಷೆಯಲ್ಲಿ ಏನೇನು ಇದು ಅಂದ್ರೆ ಈಗ ಡಿಪೆಂಡೆಂಟ್ ವರ್ಡ್ಸ್ ಅಂತಿರುತ್ತೆ, ಸ್ವರಗಳು ವ್ಯಂಜನಗಳು ಅದ ಯಾವ ತರ ಇದೆಯೋ ಅದೇ ತರ ಇಟ್ಕೊಳ್ಳೋದಕ್ಕೆ ನೋಡಿದ್ರು. ಸೊ ಹಾಗಾಗಿ ಇದು ಮೋರ್ ಎಕ್ಸ್ಟೆಂಡಬಲ್, ಅಂದ್ರೆ ಭಾಷೆ ಇನ್ನೂ ಹೆಚ್ಚಿನ ಭಾಷೆಗಳನ್ನ ಆಡ್ ಮಾಡೋದಕ್ಕೂ ಸುಲಭ ಆಗುತ್ತೆ. ಈ ಫಾಂಟ್ ಅಂದ್ರೆ ಅದರಲ್ಲಿ ಚಿತ್ರಗಳ ಸೆಟ್ ಇರುತ್ತೆ, ಅಂದ್ರೆ ಗ್ರೂಪ್ ಆಫ್ ಇಮೇಜಸ್. ಸೊ ಒಂದೊಂದು ಚಿತ್ರಗಳು ಹೇಗಿರ್ಬೇಕು ಅಂದ್ರೆ,
ಸೊ ಇದು ಔಟ್ಲೈನ್ ಅಂತ ಕರೀತಾರೆ. ಒಂದ್ ಕಡೆಯಿಂದ ಸ್ಟಾರ್ಟ್ ಆಗಿ ಅಂದ್ರೆ ಮಧ್ಯದಲ್ಲಿ ಎಂಪ್ಟಿ ಇರುತ್ತೆ, ಸೊ ಒಂದ್ ಲೈನ್ ಇಂದ ಸ್ಟಾರ್ಟ್ ಆಗಿ ಅದು ಕೊನೆ ಆಗುತ್ತೆ. ಸೊ ಈ ತರ ಚಿತ್ರಗಳಿರುತ್ತೆ. ಇದ್ರಲ್ಲಿ ಮುಖ್ಯವಾಗಿ ಅಂದ್ರೆ ಈ ರೈಟ್ ಸೈಡ್ ಅಲ್ಲಿರೋ ಸ್ಪೇಸು ಮತ್ತೆ ಆಮೇಲೆ ಲೆಫ್ಟ್ ಸೈಡ್ ಅಲ್ಲಿರೋ ಸ್ಪೇಸು ಮತ್ತೆ ಇದು ಹೈಟ್ ಅದೆಲ್ಲದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಒಂದು ಏನೋ ಒಂದು ಅಕ್ಷರ ಅಂದ್ರೆ ಮೇಲ್ಗಡೆ ಈಗ ಸಾಲ್ಗಳು ನೋಡಿ ಒಂದೊಂದು ಚಿತ್ರಗಳು ಹೇಗಿರಬೇಕು, ಅದೆಲ್ಲದು ಒಂದೇ ಹೈಟ್ ಅಲ್ಲಿರುತ್ತೆ. ಸೊ ಅದಾದ್ಮೇಲೆ ಒಂದು ಅಕ್ಷರಕ್ಕೂ ಮತ್ತೆ ಇನ್ನೊಂದು ಅಕ್ಷರಕ್ಕೂ ಮಧ್ಯದ ಜಾಗ ಇರುತ್ತಲ್ಲ ಅದನ್ನೆಲ್ಲ ನೋಡ್ಕೋಬೇಕು. ಅದನ್ನೆಲ್ಲದು ಕಂಟ್ರೋಲ್ ಮಾಡ್ಬೋದು ನಾವು ಫಾಂಟ್ ಡೆವಲಪ್ಮೆಂಟ್ ಮಾಡುವಾಗ. ಈ ಚಿತ್ರಗಳನ್ನು ಮಾಡಿಕೊಂಡು ಫಾಂಟ್ ಡೆವಲಪ್ಮೆಂಟಲ್ಲಿ ಇದೇ ಮೊದಲನೇ ಹೆಜ್ಜೆ. ಅಂದರೆ ಇದರಲ್ಲಿ ಫಸ್ಟ್ ಚಿತ್ರಗಳನ್ನು ಬರೆದು ನಮ್ಮ ಅಳತೆಗಳನ್ನು ಮೊದಲೇ ನೋಡ್ಕೊಂಡಿರ್ತೀವಿ, ಅದೇ ಥರ ಚಿತ್ರಗಳನ್ನು ಬರೆದು ಸೊ ಚಿತ್ರಗಳಲ್ಲಿ ಎಡಗಡೆ ಮತ್ತು ಬಲಗಡೆ ಎಲ್ಲ ಜಾಗಗಳನ್ನು ಕರೆಕ್ಟಾಗಿ ಕೊಟ್ಟು ಸೊ ಅದಾದಮೇಲೆ ಸೊ ಈಗ ಒಂದೊಂದು ಚಿತ್ರಗಳು ಒಂದೊಂದು ಜಾಗದಲ್ಲಿ ಕೂತ್ಕೊಳ್ತವೆ. ಸೊ ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಈಗ ಇಲ್ಲಿ ನೋಡಿದ್ರೆ ಅದ್ರದ್ದು ಕನ್ನಡ ಲೆಟರ್ ಆ ಅಂತಿದೆ. ಸೊ ಅದೇ ಥರ ಪ್ರತಿಯೊಂದಕ್ಕೂ ಅದರದ್ದೇ ಆದ ಕೋಡ್ ಇರುತ್ತೆ. ಯೂನಿಕೋಡ್ನಲ್ಲಿ ಹಿಂದಿನ ಸ್ಲೈಡ್ನಲ್ಲಿ ನೋಡಿದಂತೆ ಸೊ ಈಗ ರೋ ಬರೀಬೇಕು ಅಂದರೆ ರಾ ಮತ್ತು ಓ ಅದನ್ನ ಸೇರಿಸಿ ಎರಡು ಒಂದು ಅಕ್ಷರ ಮಾಡಿರ್ತಾರೆ. ಸೊ ಅದೇ ಥರ ಎರಡು ಕೋಡ್ ಇರುತ್ತೆ. ಅದು ಎಲ್ಲೆಲ್ಲಿ ಆ ಚಿತ್ರಗಳು ಬೇಕೋ ಅಲ್ಲಿ ಆ ಚಿತ್ರಗಳನ್ನ ಹಾಕಬೇಕಾಗತ್ತೆ. ಸೊ ಆ ಚಿತ್ರಗಳನ್ನ ಹಾಕಿದ್ರೆ ಸಾಕು ಅಂತೇಳಿ ಮತ್ತೆ ಕ್ವಶನ್ ಬರುತ್ತೆ. ಸೊ ಈಗ ಎಲ್ಲ ಪ್ರತಿಯೊಂದು ಕಾಂಬಿನೇಷನ್ಗೂ ಒಂದೊಂದು ಚಿತ್ರ ಬರೆದಿದ್ರೆ ಸೊ ನಾವು ಏನು ನಿಯಮಗಳು ಹೇಳದೇ ಬೇಡ. ಈಗ ನಾವು ಸ್ವರಗಳು ವ್ಯಂಜನಗಳು ಅಂತೆಲ್ಲ ಹೇಳ್ತಾ ಇದೀವಿ. ಹಾಗೆ ಹೇಳಿದಾಗ ಅದು ಎರಡು ಸೇರಿದಾಗ ಏನಾಗಬೇಕು ಅನ್ನೋದನ್ನು ನಾವೆಲ್ಲಾದರೂ ಒಂದು ಕಡೆ ಹೇಳಬೇಕಾಗುತ್ತೆ. ಸೊ ಅದಕ್ಕೆ ನಾವು ಒಂದಷ್ಟು ನಿಯಮಗಳನ್ನು ಬರೀಬೋದು ಫಾಂಟ್ನಲ್ಲಿ. ಫಾಂಟ್ನ ಅದ್ರ ಒಳಗಡೆ ನಿಯಮಗಳು ಇರುತ್ತೆ. ಸೊ ಈಗ ಉದಾಹರಣೆಗೆ ಕ್ಷ ಅನ್ನೋದು ಅದರದ್ದೇ ಚಿತ್ರ ಇರೋದಿಲ್ಲ ಸಪರೇಟ್ ಆಗಿ. ಸೊ ಅದಕ್ಕೆ ಕಾ ಮತ್ತು ಹಾಲಂತ್ ಆಮೇಲೆ ಶ ಸೇರಿದಾಗ ಕ್ಷ ಆಗಬೇಕು ಅಂತೇಳಿ ರೂಲ್ ಬರೆಯೋದು. ಸೊ ಆ ರೂಲ್ ಬರೆಯೋದಕ್ಕೂ ಅದೊಂದು ನಿಯಮ ಇದೆ, ಅಂದ್ರೆ ಹೇಗೆ ಬರೀಬಹುದು ಅನ್ನೋದಿದೆ. ಸೊ ಆ ಥರದಲ್ಲಿ ಒಂದೊಂದೇ ಇದನ್ನು ಬರೆದು ಕ್ಷ ಅಂತೇಳಿ ಹೇಳ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ ಕಂಪ್ಯೂಟರ್ನಲ್ಲಿ ಯಾವಾಗ ಕಾ ಮತ್ತು ಹಾಲಂತ್ ಆಮೇಲೆ ಶ ಯಾವಾಗ ಆ ಕಾಂಬಿನೇಷನ್ ಬರುತ್ತೆ, ಸೊ ಆ ರಿಕ್ವೆಸ್ಟ್ ಯಾವಾಗ ಬರುತ್ತೆ, ಸೊ ಅದು ಬಂದಾಗ ಈ ಇದನ್ನ ತೋರಿಸು ಅಂತೇಳಿ ಆ ಫಾಂಟ್ ಅರ್ಥ ಮಾಡ್ಕೊಳತ್ತೆ. ಇನ್ನೊಂದು ಎಬೋವ್ ಬೇಸ್. ಎಬೋವ್ ಬೇಸ್ ಅಂದ್ರೆ ಇದನ್ನ ನಾವು ಬೇಸ್ ಚಿತ್ರ ಅಂತ ತೆಗೆದುಕೊಂಡ್ರೆ ಸೊ ಅದಕ್ಕೆ ಇನ್ನೇನಾದ್ರೂ ಸೇರಿಸಿದ್ರೆ ಈ ಬೇಸ್ ಅಲ್ಲಿ ಇರೋದನ್ನೇ ಮಾಡಿಫೈ ಮಾಡುತ್ತೆ, ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ಅದಕ್ಕೋಸ್ಕರ ಎಬೋವ್ ಬೇಸ್ ಅಂತ ಹೇಳಿದೆ. ಸೊ ಈಗ ಕೀ ಅಂದ್ರೆ ಕಾ ಪ್ಲಸ್ ಗುಣಿಸು ಇದೆ, ಇದು ಮೇಲ್ಗಡೆ ಈ ಚಿತ್ರನೇ ಚೇಂಜ್ ಆಗುತ್ತೆ. ಸೊ ಇದು ಈ ಕಾಂಬಿನೇಷನ್ ಯಾವಾಗ ಬರುತ್ತೋ ಅವಾಗ ಕೀ ಅಂತ ರಿಪ್ಲೇಸ್ ಮಾಡ್ಬೇಕಂತೇಳಿ ನಾವು ಫಾಂಟ್ ಹೇಳ್ಬೇಕು. ಅದನ್ನೇ ರೆಂಡರಿಂಗ್ ಇಂಜಿನ್ ಕೂಡ ಅರ್ಥ ಮಾಡ್ಕೊಂಡಿರುತ್ತೆ. ಸೊ ಹಾಗಾಗಿ ಈಗ ವೆಬ್ ಪೇಜ್ಗಳಲ್ಲಿ ನೋಡುವಾಗ ಇಲ್ಲ ಡಾಕ್ಯುಮೆಂಟ್ ಎಡಿಟರ್ ಅಲ್ಲಿ ನೋಡುವಾಗ ಈ ನಿಯಮಗಳನ್ನೆಲ್ಲ ಕರೆಕ್ಟ್ ಆಗಿ ಬರೆದಿದ್ರೆ ಅದರಲ್ಲಿ ಕರೆಕ್ಟ್ ಆಗಿ ತೋರಿಸುತ್ತೆ. ಇನ್ನೊಂದು ಪೋಸ್ಟ್ ಬೇಸ್. ಇನ್ನು ಪೋಸ್ಟ್ ಬೇಸ್ ಅಲ್ಲಿ ಮುಂದಿನ ಆಕೃತಿ ಸೇರಿ ಬೇರೆ ಆಕೃತಿ ಆಗುತ್ತೆ. ಸೊ ಅದು ಪೂರ್ತಿ ಚೇಂಜ್ ಆಗೋ ಬದಲಾವಣೆ ಆಗ್ಬೋದು, ಇಲ್ಲ ಅಂದ್ರೆ ಅದೇ ತರ ಇರ್ಬೋದು. ಅಂದ್ರೆ ಬೇಸ್ ಬದಲಾಗದೆ ಇರ್ಬೋದು, ಕೆಲವೊಂದು ಕಡೆ ಬದಲಾಗ್ಬೋದು. ಈಗ ಕೋ ಅಂತೆಲ್ಲ ಬರೆಯುವಾಗ ಮೇಲ್ಗಡೆ ತಲೆಗಟ್ಟು ಚೇಂಜ್ ಆಗುತ್ತೆ. ಸೊ ಆ ತರ ಬದಲಾವಣೆಗಳು ಇರುತ್ತೆ. ಮತ್ತೆ ಇನ್ನೊಂದು ಒತ್ತಕ್ಷರಗಳಿಗೆಲ್ಲ ಬಿಲೋ ಬೇಸ್ ಅಂತ ಇದೆ. ಒತ್ತಕ್ಷರಗಳು ಯಾವಾಗ ಬರುತ್ತೆ ಅನ್ನೋದು ಈಗ ಒತ್ತಕ್ಷರಗಳು ಕಾ ಮತ್ತೆ ಈ ಹಿಂದೆ ಇದ್ರಲ್ಲಿ ನೋಡಿದಂತೆ ಇದು ಒಂದು ಒತ್ತಕ್ಷರ. ಇದೇ ತರದಲ್ಲಿ ಈಗ ಕಾಕ್ಕೆ ನಾವತ್ತು ಅದು ಬರಬೇಕು ಅಂದ್ರೆ ಕ ಹಲಂತ್ ನಾ ಆ ತರ ಬರುತ್ತೆ. ಸೊ ಅದೇ ತರ ಕೆಲವೊಂದು ನಿಯಮಗಳನ್ನ ಹಾಕಿದಾಗ ಫಾಂಟ್ಸ್ಗೆ ಸೊ ಒಂದು ಕಂಪ್ಲೀಟ್ ಫಾಂಟ್ ಮಾಡ್ಬೇಕಂದ್ರೆ ಎರಡು ತರ ನಿಯಮಗಳಿದೆ. ಒಂದು ಈ ಹಿಂದೆ ನೋಡಿದ ಸಬ್ಸ್ಟಿಟ್ಯೂಷನ್, ಅಂದ್ರೆ ಎರಡು ಕಾಂಬಿನೇಷನ್ ಬಂದಾಗ ಅದ್ರ ಬದಲಿಗೆ ಇನ್ಯಾವ್ದು ಬೇಕು, ಇಲ್ಲ ಇನ್ನೇನೋ ಒಂದು ಯಾವ್ದೋ ಒಂದು ಸಂದರ್ಭದಲ್ಲಿ ಈಗ ಒತ್ತಕ್ಷರಗಳು ಬಂದಾಗ ಇನ್ನು ಯಾವ ತರ ರಿಪ್ಲೇಸ್ ಮಾಡಬೇಕು ಆ ತರ ನಿಯಮಗಳನ್ನೆಲ್ಲ ಹಾಕ್ಬೋದು. ಸೊ ಇನ್ನೊಂದು ಟೈಪೋಗ್ರಫಿ ಬೇಕಾದಂತ ನಿಯಮಗಳನ್ನ ಹಾಕ್ಬೋದು. ಆದ್ರೂ ಏನಂದ್ರೆ ಅಕ್ಷರಗಳ ಎತ್ತರ, ಅಂದ್ರೆ ಒಂದು ಡಾಕ್ಯುಮೆಂಟ್ ಅಲ್ಲಿ ಅಥವಾ ಒಂದು ವೆಬ್ ಪೇಜ್ ಅಲ್ಲಿ ನೋಡುವಾಗ ಎಲ್ಲಾ ಅಕ್ಷರಗಳು ಒಂದೇ ಇದ್ರ ಸಂಬಂಧದಲ್ಲಿದೆ, ಅಂದ್ರೆ ಹೈಟ್. ಸೊ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಅಕ್ಷರಗಳ ದಪ್ಪ ಅಂದ್ರೆ ಅದು ಆ ಥಿಕ್ನೆಸ್, ಒಂದ್ ಅಕ್ಷರ ಒಂಥರ ಇದ್ದು ಇನ್ನೊಂದು ಅಕ್ಷರ ಇನ್ನೊಂಥರ ಇದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಮತ್ತೆ ಆಮೇಲೆ ಎರಡು ಅಕ್ಷರಗಳ ನಡುವಿನ ಅಂತರ, ಅಂದ್ರೆ ಈಗ ಎರಡು ಅಂತ ಬರ್ದಿರೋಲ್ಲಿ ಎಂ ರ ಡು ಅದ್ರ ಮಧ್ಯದಲ್ಲಿ ಜಾಗ ಇದೆ ಅದು ಯೂನಿಫಾರ್ಮ್ ಆಗಿದ್ರೆ ಮತ್ತೆ ಆಮೇಲೆ ಅದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಫಾಂಟ್ ಮಾಡಿದ್ರೆ ಅಂದ್ರೆ ಲೈಸೆನ್ಸ್ ಯಾವ್ದು ಕೊಡ್ಬೋದು ಅಂತ ಇದ್ರೆ ಲೈಸೆನ್ಸ್ ಮುಕ್ತ ಲೈಸೆನ್ಸ್ ಇದ್ರೆ ಅಕಸ್ಮಾತ್ ಅದ್ರಲ್ಲಿ ಫಾಂಟ್ ನಲ್ಲಿ ಏನಾದ್ರೂ ತೊಂದರೆ ಇದ್ರೆ ಬೇರೆಯವರು ಭಾಗವಹಿಸಿ ಅದನ್ನ ಸರಿಪಡಿಸ್ಬೋದು. ಸೊ ಅದಕ್ಕೆ ಮುಕ್ತ ಲೈಸೆನ್ಸ್ ಇದ್ರೆ ಒಳ್ಳೆಯದು, ಓಪನ್ ಫಾಂಟ್ ಲೈಸೆನ್ಸ್ ಅಂತ ಇದೆ.
ಸೊ ಅದನ್ನ ಉಪಯೋಗಿಸ್ಬೋದು. ಕ್ಷ ಉದಾಹರಣೆ ತಗೊಂಡ್ರೆ ಅಲ್ಲಿ ಕ್ಷ ಎನ್ನುವ ಒಂದು ಬಿಟ್ ಮ್ಯಾಪ್ ಒಂದು ಇಂಡಿವಿಜುವಲ್ ಆಗಿ ಎಕ್ಸಿಸ್ಟೆನ್ಸ್ ಇದೆಯಾ ಅದಕ್ಕೆ, ಅಥವಾ ಕ ಮತ್ತು ಯೂನಿಕೋಡ್ ಟೇಬಲ್ ನಲ್ಲಿ ಈ ಕ ಇದು ಈ ಮೂರಕ್ಕೆ ಮಾತ್ರ ಹೆಸರಿರುತ್ತೆ. ಅಂದ್ರೆ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗೋದು, ಆ ಫಾಂಟ್ ಒಳಗಡೆ ತುಂಬಾ ಚಿತ್ರಗಳಿರ್ಬೋದು, ಆದ್ರೆ ಯೂನಿಕ್ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗೋದು ಇವು ಮೂರು ಇದೆ ಅಂತ. ಸೊ ಆ ಮೂರು ಕಾಂಬಿನೇಷನ್ ಮಾತ್ರ ಕಳ್ಸುತ್ತೆ, ಅಂದ್ರೆ ಒಂದು ಸಿಗ್ನಲ್ ಕಳ್ಸುತ್ತೆ, ಕ ಆದ್ಮೇಲೆ ಹಾಲಂತ್ ಬಂದಿದೆ, ಆಮೇಲೆ ಶಾ ಬಂದಿದೆ ಅಂತ. ಸೊ ಅದಾದ್ಮೇಲೆ ಈ ಚಿತ್ರ ರಿಪ್ಲೇಸ್ ಮಾಡ್ಬೇಕು ಅನ್ನೋದು ಫಾಂಟ್ ಡಿಸೈಡ್ ಮಾಡುದು. ಫಾಂಟ್ ಒಳಗಡೆ ಈ ಚಿತ್ರ ಇರುತ್ತೆ, ಆದ್ರೆ ಯೂನಿಕೋಡ್ಗೆ ಈ ಫಾಂಟ್ ಹೊಸದಾಗಿ ಮಾಡಿದ್ರೆ ಅಕ್ಷ ಎನ್ನುವ ಚಿತ್ರವನ್ನು ನೀವು ಮಾಡಿದ್ದಿರ್ಬೇಕು. ಈ ಚಿತ್ರ ಇರುತ್ತೆ, ಬಟ್ ಹೊರಗಡೆ ಜಗತ್ತಿಗೆ ಇದಕ್ಕೇನು ಹೆಸರಿರಲ್ಲ, ಒಳಗಡೆ ಫಾಂಟ್ ಒಳಗಡೆ ಇದಕ್ಕೆ ಗೊತ್ತಿರುತ್ತೆ. ಅಂದ್ರೆ ಈ ಕಾಂಬಿನೇಷನ್ ಬಂದಾಗ ಈ ಚಿತ್ರ ಹಾಕ್ಬೇಕು ಅಂತ, ಬಟ್ ಹೊರಗಡೆ ಜಗತ್ತಿಗೆ ಇದರ ಹೆಸರು ಗೊತ್ತಿರಲ್ಲ. ಇನ್ನು ಸಾಫ್ಟ್ವೇರ್ಸ್ ಯಾವ್ದಿದೆ ನೋಡಿದ್ರೆ ಮುಕ್ತ ತಂತ್ರಾಂಶ ಜಗತ್ತಲ್ಲಿ ಫಾಂಟ್ ಫೋರ್ಜ್ ಅಂತ ಇದೆ, ಅದು ಆಲ್ಮೋಸ್ಟ್ ಟ್ರೂ ಟೈಪ್ ಓಪನ್ ಟೈಪ್ ಅಂತ ತುಂಬಾ ಫಾರ್ಮ್ಯಾಟ್ ಇದೆ ಫಾಂಟ್, ಅದೆಲ್ಲ ಫಾರ್ಮ್ಯಾಟ್ನ ಸಪೋರ್ಟ್ ಮಾಡುತ್ತೆ. ಪೈಥಾನ್ ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ತುಂಬಾ ಫಾಂಟ್ ಕೆಲಸಗಳನ್ನ ಆಟೋಮೇಟ್ ಮಾಡಬಹುದು. ಸೊ ಅಂದ್ರೆ ಫಸ್ಟ್ ಈಗ ಚಿತ್ರ ಬರೆಯೋದಂತೂ ಅಂದ್ರೆ ಆರ್ಟಿಸ್ಟ್ಗಳು ಬೇಕು, ಅಂದ್ರೆ ಬರೆಯೋದಕ್ಕೆ ಎಲ್ಲ, ಅದಾದ್ಮೇಲೆ ರೂಲ್ಸ್ ಹಾಕೋದಿಕ್ಕೆ ಅದಕ್ಕೆಲ್ಲದಕ್ಕೂ ನಾವು ಪ್ರೋಗ್ರಾಮೆಟಿಕಲಿ ಮಾಡಬಹುದು. ಅಂದ್ರೆ ಪ್ರೋಗ್ರಾಮ್ ಬರೆದು ತುಂಬಾ ಕೆಲಸಗಳನ್ನ ಸರಳ ಮಾಡಬಹುದು. ಹೊಸ ಫಾಂಟ್ ಮಾಡೋದಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ, ಅಂದ್ರೆ ಆರ್ಟಿಸ್ಟ್ಗಳು ಆರ್ಟಿಸ್ಟ್ ಜೊತೆಗಿದ್ದು ಅಂದ್ರೆ ದಿನಕ್ಕೆ ಒಂದೊಂದು ಗ್ಲಿಪ್ ಅಂತ ಮಾಡಿದ್ರು ಒಂದು 300-400 ಚಿತ್ರಗಳು ಬೇಕಾಗುತ್ತೆ ಒಂದು ಮಿನಿಮಮ್ ಫಾಂಟ್ ಡಿಸೈನ್ ಮಾಡೋದಕ್ಕೆ. ಒಂದು 4-5 months ಬೇಕಾಗುತ್ತೆ. 4-5 months ಅಲ್ಲಿಂದ ಫಾಂಟ್ ಚಿತ್ರ ಬರೆದ್ಮೇಲೆ ಅದನ್ನ ಹೇಗೆ ಫೀಡ್ ಹೇಗೆ ಮಾಡ್ತೀನಿ? ಇದು ಫಾಂಟ್ ಫೋರ್ಜ್ ಅನ್ನೋ ತಂತ್ರಾಂಶದ್ದು ಸಾಫ್ಟ್ವೇರ್ದು ಇಂಟರ್ಫೇಸ್. ಸೊ ಇದರಲ್ಲಿ ಇಂಕ್ಸ್ಕೇಪ್ ಅನ್ನೋ ಸಾಫ್ಟ್ವೇರ್ ಇದೆ, ಅದರಲ್ಲಿ ಅಂದರೆ ಎಸ್ ವಿ ಜಿ ಡ್ರಾಯಿಂಗ್ಸ್ ಎಲ್ಲ ಬರೀಬೋದು, ಇಲ್ಲಾಂದ್ರೆ ಇದರಲ್ಲೂ ಈಗ ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಸೊ ಅದರಿಂದ ಓಪನ್ ಆಗುತ್ತೆ, ಅಂದರೆ ಒಂದು ಎಡಿಟರ್ ಓಪನ್ ಆಗುತ್ತೆ. ಅಲ್ಲೇ ಟೂಲ್ಸ್ ಇರುತ್ತೆ, ಅಂದರೆ ಯು ಕ್ಯಾನ್ ಕ್ರಿಯೇಟ್ ದ ಕ್ಲಿಪ್ನು ಕ್ರಿಯೇಟ್ ಮಾಡ್ಬೋದು, ಇಲ್ಲ ಹೊರಗಡೆಯಿಂದ ಯಾವ್ದಾದ್ರು ಚಿತ್ರ ಬರೆದಿದ್ರೆ ಅದನ್ನ ಇಂಪೋರ್ಟ್ ಮಾಡ್ಬೋದು. ಸೊ ಈಗ ಈ ಚಿತ್ರನ ಬದಲಾಯಿಸ್ಬೇಕು ಅಂದರೆ ನಾನು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಫೈಲ್ ಮೆನುಗೆ ಹೋಗಿ ಇಂಪೋರ್ಟ್ ಅಂತ ಹೇಳಿಬಿಟ್ಟು ನಾನು ಈಗ ಬೇರೆ ಬರೆದಿರ್ತೀನಿ, ಸೊ ಅದನ್ನು ಇಂಪೋರ್ಟ್ ಮಾಡ್ತದೆ ಅವಾಗ ಇಲ್ಲಿ ಬರುತ್ತೆ. ಇನ್ನೊಂದು ವಿಷಯ ಹೇಳಬೇಕು ಅಂತೇನು, ನೀವು ಇರೋ ಎಲ್ಲ ಪ್ರಶ್ನೆನೂ ಕೇಳಿ, ಆಮೇಲೆ ಕೆಲವೊಂದು ಪ್ರಶ್ನೆಗಳಿಗೆ ನಮಗೆ ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ಮುಂದೆ ಹೆಚ್ಚೆಯ ಕಾರ್ಯಕ್ರಮಗಳಲ್ಲಿ ಸ್ಪೆಸಿಫಿಕ್ ಆಗಿ ಫಾಂಟ್ಗೆ ಅಂತಲೇ ನಾವು ವರ್ಕ್ಶಾಪ್ ಮಾಡ್ತೀವಿ, ಆಗ ನಿಮಗೆ ಇನ್ನೂ ಜಾಸ್ತಿ ತಿಳ್ಕೊಬೋದು. ಮತ್ತೆ ಅದಕ್ಕೋಸ್ಕರ ಈ ಯಾವುದೇ ಒಂದು ಕಾರ್ಯಕ್ರಮಗಳು ನಾವೇನು ಮಾಡ್ತೀವಿ ಅದ್ರ ಅದರಲ್ಲೂ ಪ್ರಾತ್ಯಕ್ಷಿಕೆ ಅನ್ನೋದು ಇಲ್ಲ ಇವತ್ತಿನ ಪ್ರೋಗ್ರಾಮ್ನಲ್ಲಿ, ಅದನ್ನು ನಾವು ಮುಂದಿನ ಪ್ರೋಗ್ರಾಮ್ನಲ್ಲಿ ಮಾಡ್ಕೊಡ್ತೀವಿ. ಇದರಲ್ಲಿ ಇಂಕ್ಸ್ಕೇಪ್ ಅಂತ ಹೇಳಿರೋದು ಅದು ಆತರ ಡ್ರಾಯಿಂಗ್ಸ್ ಎಲ್ಲ ಮಾಡೋದಕ್ಕೆ ಉಪಯೋಗ ಆಗುತ್ತೆ ತಂತ್ರಾಂಶ. ಸೊ ಇನ್ನೊಂದು ಮೆಟಾ ಪೋಸ್ಟ್ ಅಂತ ಇದೆ, ಸೊ ಲೇಟೆಕ್ ಅನ್ನೋದು ಎಷ್ಟು ಜನ ಕೇಳಿದಿರಾ? ಸೊ ಅದರಲ್ಲಿ ಮೆಟಾ ಪೋಸ್ಟ್ ಅಂತೇಳಿ ಮ್ಯಾಥಮೆಟಿಕಲ್ ಅಂದ್ರೆ ಈಗ ಕೋಆರ್ಡಿನೇಟ್ಸ್ ಎಲ್ಲ ಕೊಟ್ಟು ನಾವು ಗ್ಲಿಪ್ ಚಿತ್ರ ಬರೀಬೋದು. ಚಿತ್ರ ಬರೆಯೋದಕ್ಕೆ ಅಂದ್ರೆ ಅದ್ರ ಸ್ಪೆಸಿಫಿಕ್ ಆಗಿ ಒಂದು ಸಾಫ್ಟ್ವೇರ್ ಇರಬೇಕು ಅಂತ ಇಲ್ಲ, ಇದರಲ್ಲಿ ಆ ಕರ್ವ್ಸ್ ಪಾತ್ ಅದನ್ನೆಲ್ಲ ಅನಲೈಸ್ ಮಾಡ್ತೀವಿ, ಮ್ಯಾಥಮೆಟಿಕಲ್ ನಾಲೆಜ್ ಪಾತ್ ಇನ್ಫಾರ್ಮೇಶನ್ನು ಮತ್ತು ಆಮೇಲೆ ಟರ್ನಿಂಗ್ಸು ರೇಡಿಯಸ್ಸು ಅದನ್ನೆಲ್ಲ ನೋಡ್ಬೋದು. ಸೊ ನಾವು ಚಿತ್ರಗಳನ್ನ ಬರೀಬೋದು. ಸೊ ಅದು ಮೆಟಾ ಫಾಂಟ್ ಅಂತೇಳಿ ಫಸ್ಟಿಗೆ ಕ್ರಿಯೇಟ್ ಮಾಡಿದ್ದು. ಸೊ ಮೆಟಾ ಫಾಂಟು ಅದರದ್ದು ಎಕ್ಸ್ಟೆನ್ಷನ್ ಮೆಟಾ ಪೋಸ್ಟ್ ಅಂತ ಹೇಳಿ. ಸೊ ಇದೊಂಥರ ಅಂದ್ರೆ ಪ್ರೋಗ್ರಾಮೆಟಿಕಲಿ ವಿ ಕ್ಯಾನ್ ಕ್ರಿಯೇಟ್ ದ ಡ್ರಾಯಿಂಗ್ಸ್. ಗುಬ್ಬಿ ಮತ್ತು ನವಿಲು ಇದು ಎರಡು ಫಾಂಟ್, ಅಂದ್ರೆ ಇದು ಫ್ರಮ್ ಸ್ಕ್ರಾಚ್ ಇಂದ ಮಾಡಿದಲ್ಲ, ಅಂದ್ರೆ ಎರಡು ಅನಾಥ ಪ್ರಾಜೆಕ್ಟ್ ಇತ್ತು. ಅಂದ್ರೆ ಫಸ್ಟ್ಗೆ ಎರಡು ಫಾಂಟ್ ಮಾಡಿ ಅದನ್ನ ಮೇಂಟೈನ್ ಮಾಡೋರು ಯಾರೂ ಇಲ್ಲ, ಮತ್ತೆ ತುಂಬಾ ತೊಂದರೆಗಳಿದ್ರು. ಸೊ ಅದಕ್ಕೋಸ್ಕರ ಫಾಂಟ್ ನಲ್ಲಿರೋ ತೊಂದರೆಗಳನ್ನ ಫಿಕ್ಸ್ ಮಾಡಿ ಸೊ ಅದಕ್ಕೆ ಬೇರೆ ಹೆಸರಿಟ್ಟು ಓಪನ್ ಫಾಂಟ್ ಲೈಸೆನ್ಸ್ ಅಂದ್ರೆ ಮುಕ್ತ ಲೈಸೆನ್ಸ್ ನಲ್ಲಿ ಬಿಡುಗಡೆ ಮಾಡಿದೀವಿ. ಸೊ ಒಂದ್ ಹೆಸರು ಗುಬ್ಬಿ ಅಂತೇಳಿ, ಸೊ ಇನ್ನೊಂದು ನವಿಲು. ಸೊ ನವಿಲು ಹ್ಯಾಂಡ್ ರೈಟಿಂಗ್ ಫಾಂಟ್, ಸೊ ಇನ್ನು ಗುಬ್ಬಿ ನಾರ್ಮಲ್ ಬುಕ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ಆ ಥರ ಫಾಂಟ್. ಸೊ ಎರಡದ್ದು ಸೋರ್ಸ್ ಕೋಡ್ ಎಲ್ಲದೂ ಇದರಲ್ಲಿದೆ, ಗಿಟ್ಹಬ್ ಅನ್ನೋ ವೆಬ್ಸೈಟ್ನಲ್ಲಿ ಗುಬ್ಬಿ ಮತ್ತು ನವಿಲು ಎರಡೂ ಅದರಲ್ಲಿದೆ. ಸೊ
ಪ್ರಶ್ನೆಗಳು ಸಿಕ್ಕಾಪಟ್ಟೆ ಪ್ರಶ್ನೆ. ಈಗ ಈ ಅರ್ಕಾವತ್ ತೊಂದರೆ ಯಾವಾಗ ಬರುತ್ತಂದ್ರೆ ನಮ್ಗೆ ರಾಗ ನಾವತ್ತು ಹಾಕ್ಬೇಕಂದ್ರೆ ಅವಾಗ ಈ ಅರ್ಕಾವತ್ ತೊಂದರೆ ನನಗೆ ಯಾವಾಗ್ಲೂ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೋದು ಅಂತ ನೀವು ಹೇಳ್ತೀರಾ? ಅರ್ಕಾವತ್ ಅದ್ರ ಇರೋ ಕನ್ನಡ ಅಕ್ಷರಗಳಲ್ಲಿ ಅದೊಂಥರ ಸ್ಪೆಷಲ್ ಎರಡು ಒತ್ತಕ್ಷರ ಇದೆ. ಬೇರೆ ಅಕ್ಷರಗಳಿಗೆ ಕಂಪೇರ್ ಮಾಡಿದ್ರೆ ಒಂದ್ ಅಕ್ಷರಕ್ಕೆ ಒಂದೇ ಒತ್ತಕ್ಷರ ಇದೆ, ಬಟ್ ರಾಗ್ಗೆ ಕಂಪೇರ್ ಮಾಡಿದ್ರೆ ರಾ ಒತ್ತಕ್ಷರ ಬರುತ್ತೆ, ಇನ್ನೊಂದು ಅರ್ಕಾವತ್ ಬರುತ್ತೆ. ಸೊ ಡಿಫಾಲ್ಟ್ ರೂಲ್ಸ್ ಅಲ್ಲಿ ಯೂನಿಕೋಡ್ ರೂಲ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಡಿಫಾಲ್ಟ್ ಆಗಿ ಅರ್ಕಾವತ್ ಬರೋವಾಗ ಮಾಡಿದ್ರು. ಸೊ ಇನ್ನು ರಾವತ್ ಬರ್ಲೇಬೇಕು ಅಂದ್ರೆ ಈಗ ರ್ಯಾಂಕ್ ಅಂತ ಬರೀಬೇಕು. ಸೊ ಅಲ್ಲಿ ರಾಕ್ಕೆ ಯಾವತ್ ಬರೋದು, ಸೊ ರಾ ಮತ್ತೆ ಯಾವ ಬರ್ದಾಗ ಅದು ಅರ್ಕಾವತ್ ಆಗ್ಬಿಡು. ಸೊ ಅದಕ್ಕೆ ಏನ್ ಮಾಡಿದ್ರು, ಆತರ ಡಿಫ್ರೆಂಟ್ ಬಿಹೇವಿಯರ್ ಇರೋದ್ರಿಂದ ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಕ್ಯಾರೆಕ್ಟರ್, ಅದು ಇನ್ವಿಸಿಬಲ್ ಕ್ಯಾರೆಕ್ಟರ್, ಜೀರೋ ವಿಡ್ ಜಾಯ್ನರ್ ಅಂತ ಹೇಳಿ. ಜೀರೋ ವಿಡ್ ಜಾಯ್ನರ್ ಅಂದ್ರೆ ಅದು ವಿಡ್ತ್ ಜೀರೋ ಇರುತ್ತೆ, ಅದಕ್ಕೇನೋ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರೋಲ್ಲ, ಅಂದ್ರೆ ಹೊರಗಡೆ ಏನೋ ಕಾಣಿಸೋದಿಲ್ಲ. ಸೊ ನಾನ್ ವಿಸಿಬಲ್ ಕ್ಯಾರೆಕ್ಟರ್. ಸೊ ಅದು ಮಧ್ಯದಲ್ಲಿ ಹಾಕಿದಾಗ ಫಾಂಟ್ಗೆ ನಾವು ಹೇಳ್ಬೇಕು ಅಂದ್ರೆ ಬೇರೆ ತರ ಬಿಹೇವ್ ಮಾಡಬೇಕು. ಆ ಕ್ಯಾರೆಕ್ಟರ್ ಎಕ್ಸ್ಟ್ರಾ ಕ್ಯಾರೆಕ್ಟರ್ ಇದ್ದಾಗ ಅರ್ಕಾವತ್ ಬದಲಿಗೆ ರಾವತ್ ಹಾಕುದು, ಆತರ ಸ್ಪೆಸಿಫೈ ಮಾಡಬೇಕು. ಉಪಯೋಗಿಸೋದಕ್ಕೆ ಅಂದ್ರೆ ಇನ್ಪುಟ್ ಮೆಥಡ್ ಅಲ್ಲಿ ನಾವು ಆ ಶಾರ್ಟ್ ಕಟ್ ಆಡ್ ಮಾಡ್ಬೇಕು ಜೀರೋ ಏಟ್ ಜಾನ್ವರ್ಗೆ. ಸೊ ಎಕ್ಸ್ಟ್ರಾ ಕೀ ಬೈಂಡಿಂಗ್ ಆಡ್ ಮಾಡ್ಬೇಕು. ಇನ್ನೊಂದು ಪರ್ಟಿಕ್ಯುಲರ್ ಫಾಂಟ್ ಮಾಡ್ಬೇಕಾದ್ರೆ ನೀವು ಹೇಳಿದ್ರೆ ಆರ್ಟಿಸ್ಟ್ ಕೈಯಲ್ಲಿ ಆ ಕ್ಯಾರೆಕ್ಟರ್ ನ ಬರೋದು ಮಾಡ್ಬೇಕು ಅಂತ ಇಂಕ್ಸ್ಕೇಪ್ ಅಲ್ಲಿ ಟ್ರೇಸ್ ಬಿಟ್ ಮ್ಯಾಪ್ ಅಂತಿದೆ, ಅಂದ್ರೆ ಇಮೇಜ್ ನ ನೀವು ಇಂಪೋರ್ಟ್ ಮಾಡ್ಕೊಂಡು ಸೊ ಅದನ್ನ ಟ್ರೇಸ್ ಮಾಡಬಹುದು, ಅದು ಎಲ್ಲಿ ಲೈನ್ಸ್ ಬಂದಿರುತ್ತೋ ಅದನ್ನ ಟ್ರೇಸ್ ಮಾಡಿ ಅದನ್ನ ಪಾತ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಆತರ ಮಾಡ್ಕೊಂಡಾಗ ನೀವು ಫಸ್ಟ್ ಇಮೇಜ್ ಫಸ್ಟ್ ರೌಂಡಿಗೆ ಇಮೇಜ್ ಇಂದ ನೀವು ಆತರ ಸ್ಕೇಲೇಬಲ್ ಡ್ರಾಯಿಂಗ್ ಮಾಡ್ಕೊಂಡು ಅದನ್ನ ಫಾಂಟ್ಗೆ ಇಂಪೋರ್ಟ್ ಮಾಡಬಹುದು. ಈ ಒಂದು ಫಾಂಟ್ ನ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕ್ಯಾರೆಕ್ಟರ್ಗಳನ್ನ ಬರಿಬೇಕಾಗುತ್ತೆ? ಈ ಫಾರ್ ಎಕ್ಸಾಂಪಲ್ ಅಂದ್ರೆ ಎಕ್ಸಾಂಪಲ್ ನಾನು ಹಿಂಗೆ ಹೇಳ್ತೀನಿ ಅಂದ್ರೆ, ಮುಂಚೆ ನಾವು ಅಷ್ಟೊಂದು ಗೊತ್ತಿಲ್ಲದೆ ಇದ್ದಾಗ ನಾವೇನ್ ಮಾಡ್ತಿದ್ವಿ, ಯಾವ್ದೋ ಒಂದು ಫಾಂಟ್ ಓಪನ್ ಮಾಡ್ಕೊಂಡು ಈ ಟೈಪೋಗ್ರಫಿ ಅದು ಯಾವ್ದೋ ಒಂದು ಸಾಫ್ಟ್ವೇರ್ ಏನೋ ಇತ್ತು. ಸುಮಾರಿಗೆ ಒಂದು ಐದಾರು ವರ್ಷಗಳ ಮುಂಚೆ ನಾನು ಮಹೇಶ್ ಮನೋ ಸೇರ್ಕೊಂಡು ಮಾಡ್ತಿದ್ವಿ, ಅದನ್ನ ಅದು ಓಪನ್ ಮಾಡ್ಕೊಂಡು ಇರೋ ಫಾಂಟ್ನೇ ಇರೋ ಬರೋದು ಆ ಕಡೆ ಈ ಕಡೆ ಸ್ವಲ್ಪ ಹಿಂಜಿ ಆ ಕಡೆ ಕಡೆ ಹೇಳೋದು ಆ ಥರದ್ದೇನೋ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ. ಕ್ಯಾರೆಕ್ಟರ್ ಇಷ್ಟು ಇತ್ತು 128 ಕ್ಯಾರೆಕ್ಟರ್ಸ್ ಏನು, ಅದ್ರ ಬೇಸ್ ಮೇಲೆ ನಾವು ಅದೇ ಆರ್ಟಿಸ್ಟ್ಗಳ ಕೈ ಬರೆಸಿ ಅದನ್ನ ಬೇರೆ ಅದೇ ಈ ಥರ ಯಾವ ಸಾಫ್ಟ್ವೇರ್ ಫ್ರೀ ಸಾಫ್ಟ್ವೇರ್ ಅಲ್ಲಿ ಡೆವಲಪ್ ಮಾಡೋಕ್ಕೆ ಅಂತ ನೋಡಿ. ಚಿತ್ರಗಳು ಅಷ್ಟೇ ಸಾಕಾಗುತ್ತೆ, ಅಂದ್ರೆ ಆಸ್ಕಿ ಫಾಂಟ್ಸ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟೇ ಚಿತ್ರಗಳು ಸಾಕಾಗುತ್ತೆ. ಆದ್ರೆ ಫಾಂಟ್ನ ಎರಡು ತರದಲ್ಲಿ ಮಾಡ್ಬೋದು, ಅಂದ್ರೆ ಈಗ ಉದಾಹರಣೆಗೆ ನೀವು ಮಾಡಿರೋ ಒಂದು ಫಾಂಟ್ ತೋರಿಸ್ತೀರಾ ಇಮೇಜ್ ಅದು ಇಲ್ಲಿದೆ ಸ್ಯಾಂಪಲ್ ಇಮೇಜ್ ಅಲ್ಲಿದೆ ಅಲ್ಲ ಆ ತರ ಅಲ್ಲ, ಅದನ್ನು ಒಂದು ಅಕ್ಷರದ ಇಮೇಜ್ ಹೆಂಗ್ ಮಾಡಿದ್ರು ಮುಂಚೆ ಬಂತ ಹಿಂದೆ ಅಲ್ಲ ಹಿಂದೆ ಬನ್ನಿ ನೀವು ಹಿಂದೆ ಸ್ಲೈಡ್ ಅಲ್ಲಿ ಅಂತ ಇದೆಯಲ್ಲ ಆ ಸ್ಲೈಡ್ ಅಲ್ಲಿ ಇದ್ರಲ್ಲಿ ಈ ತರದ್ದು ಇದು ಯಾವ್ದು ಮಾಡಿರೋದು ಇದು ಇದು ಫಾಂಟ್ ಫಾರ್ ದ ಅದರಲ್ಲಿ ನೆಕ್ಸ್ಟ್ ಈ ಸಾಫ್ಟ್ವೇರ್ ಇದೆಯಲ್ಲ ಸೊ ಇದರಲ್ಲಿ ಯಾವ್ದಾದ್ರು ಒಂದು ಅಕ್ಷರನ ಡಬಲ್ ಕ್ಲಿಕ್ ಮಾಡಿದ್ರೆ ಸೊ ಈ ತರದ ಇದು ಓಪನ್ ಆಗುತ್ತೆ. ಸೊ ಅಲ್ಲಿ ಡಾಟೆಡ್ ಪಾಯಿಂಟ್ಸ್ ಇದೆಯಲ್ಲ ಸೊ ಇದನ್ನೆಲ್ಲ ನಾವು ಮೂವ್ ಮಾಡ್ಬೋದು, ಅಂದ್ರೆ ಈಗ ಯಾವ್ದೊಂದು ಶೇಪ್ ಚೇಂಜ್ ಮಾಡ್ಬೇಕು ಸ್ವಲ್ಪ ಬದಲಾಯಿಸ್ಬೇಕು. ಸೊ ಅವಾಗ ಇದನ್ನ ಮೇಲ್ ತಗೊಂಡು ಹೋದ್ರೆ ಅದು ಈ ಕಂಪ್ಲೀಟ್ ಆಗಿ ಫ್ಲೋ ಮೇಲ್ ಹೋಗುತ್ತೆ. ಸೊ ಆತರ ಬದಲಾಯಿಸ್ಬೋದು, ಶೇಪ್ ಎಲ್ಲ ಚೇಂಜ್ ಮಾಡ್ಬೋದು. ಇರೋ ಪಾಯಿಂಟ್ ಅನ್ನ ಇಟ್ಕೊಂಡು ಮಾಡಬಹುದು ಅಂತ ಬೇಸ್ ಆಗಿ ಇಟ್ಕೊಂಡು ಇರೋ ಫಾಂಟ್ ಬೇಸ್ ಆಗಿ ಇಟ್ಕೊಂಡು ಈ ಎರಡು ಫಾಂಟ್ ಗಳು ನಾವು ಇರೋ ಫಾಂಟ್ ಗಳೇ ತಗೊಂಡು ಆಕ್ಚುಲಿ ಗೇಮ್ ಮಾಡಿರೋದು. ಅನಾಥವಾಗಿ ಇದ್ದ ಎರಡು ಫಾಂಟ್ ಗಳು ನಮ್ಗೆ ಅರವಿನ ಅರ್ಗಳು ಮಾಡ್ಬೇಕಾದ್ರೆ ತುಂಬಾ ತೊಂದರೆ ಆಯ್ತು, ಐಫನ್ ಇರಲಿಲ್ಲ ಮತ್ತೆ ತುಂಬಾ ರೆಂಡರಿಂಗ್ ಇಶ್ಯೂಸ್ ಎಲ್ಲ ಇತ್ತು. ಮತ್ತೆ ನಾನು ಮೊದಲು ಅವಾಗಲೇ ಹೇಳ್ತಾ ಇದ್ದೆ ಹೂ ಅನ್ನೋದು ಮಾತ್ರ ಕಾಣಿಸ್ತಾ ಇತ್ತು, ಅಂತರ ಆತರ ಒಂದಿಷ್ಟು ಇಶ್ಯೂಗಳು. ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಫಾಂಟ್ ಅಂತಂದಾಗ ನಮ್ಗೆ ಏನೋ ಒಂದಲ್ಲ ಒಂದು ಸಣ್ಣ ಪುಟ್ಟ ಇಶ್ಯೂಯಿಂದ ನಾವು ಬೇರೆ ಫಾಂಟ್ಗೆ ಹೋಗ್ತಾ ಇದ್ವಿ, ಬಟ್ ಅದು ಸೊಲ್ಯೂಷನ್ ಅಲ್ಲ. ಈಗ ಇರೋ ಫಾಂಟ್ಗಳನ್ನ ತಗೊಂಡು ಅದ್ರಲ್ಲಿ ಏನೇನು ತೊಂದರೆ ಇದೆ ಅದನ್ನ ತಿತ್ತಾ ತಿತ್ತ ನಮ್ಗೆ ಗುಬ್ಬಿ ಮತ್ತು ನವಿಲು ಸಿಕ್ಕಿದೆ. ಅವ್ರ ಪ್ರಶ್ನೆಗೆ ಉತ್ತರ ಹೇಳ್ಬೇಕು ಅಂದ್ರೆ ಅಂದ್ರೆ ಫಾಂಟ್ ಎರಡು ತರ ಮಾಡಬಹುದು. ಸೊ ಒಂದು ಈಗ ಇದರಲ್ಲಿ ಗೋ ಅಂತ ಇದೆ, ಸೊ ಇದರಲ್ಲಿ ನಾವು ಗ ಅಂತ ಬರ್ದು ಅರ್ಧ ಗಾದ ಒಂದು ಚಿತ್ರ ಇರ್ಬೋದು. ಸೊ ಅದಾದ್ಮೇಲೆ ಇದು ಸಪರೇಟ್ ಚಿತ್ರ ಇರ್ಬೋದು,
ಸೊ ಆಮೇಲೆ ಮತ್ತೆ ಇದು ಮೇಲ್ಗಡೆ ತಲೆಗಟ್ಟು ಅಂತ ಇತ್ತು. ಸೊ ಅದನ್ನೆಲ್ಲ ಸೇರಿಸಿ ಒಂದು ಈ ಚಿತ್ರ ಮಾಡುವುದು. ಅಂದ್ರೆ ನೀವು ಹೇಳ್ತಿರೋದು ಆಸ್ ಎ ಯಾರು ಆರ್ಟಿಸ್ಟ್ ಬರೆಯೋದು ಆ ಮೂರು ಕ್ಯಾರೆಕ್ಟರ್ಗಳನ್ನ ಸಪರೇಟ್ ಆಗಿ ಬರೆದುಕೊಡೋದು. ಮೂರು ಕ್ಯಾರೆಕ್ಟರ್ ಅದಕ್ಕೆ ಪರ್ಟಿಕ್ಯುಲರ್ ಆದ ಸೈಜ್ ಇರುತ್ತೆ, ಮತ್ತೆ ವಿಡ್ತ್ ಅಂಡ್ ಹೈಟ್ ಎಲ್ಲ ಮೇಂಟೈನ್ ಮಾಡಿ. ಸೊ ವಿಡ್ತ್ ಹೈಟ್ ನಾವು ಚೇಂಜ್ ಮಾಡಬಹುದು ಅಂದ್ರೆ ಆರ್ಟಿಸ್ಟ್ಗಳು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸೊ ಅವ್ರು ಬರೆಯೋ ಸ್ಟೈಲ್ ಅಲ್ಲಿ ಬರೆದ್ರೆ, ಸೊ ಮತ್ತೆ ಆಮೇಲೆ ನಾವು ಇಂಪೋರ್ಟ್ ಮಾಡಿ ಸ್ಕೇಲೇಬಲ್ ಮಾಡಿದ್ಮೇಲೆ ಅದನ್ನ ರೀಸೈಜ್ ಮಾಡಿ ಅದನ್ನ ಹೈಟ್ ಎಲ್ಲ ಅಡ್ಜಸ್ಟ್ ಮಾಡಬಹುದು. ಸೊ ಇದ್ರಲ್ಲಿ ಪ್ರಾಬ್ಲಮ್ ಏನಂದ್ರೆ, ಸೊ ಇದಿಷ್ಟು ಒಂದೇ ಚಿತ್ರ ಅಲ್ಲ. ಸೊ ಈ ಗ ಅನ್ನೋದು ಬದಲಿಗೆ ಕ ಅಂತ ಬರ್ಬೋದು, ಇಲ್ಲ ಇನ್ನೊಂದು ಯಾವುದೋ ಬರ್ಬೋದು. ಸೊ ಅದ್ರ ಜೊತೆ ಇದು ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಕೆಲವು ಫಾಂಟಲ್ಲಿ. ಈಗ ಈ ಥರದಾದ್ರೆ ಹ್ಯಾಂಡ್ ರೈಟಿಂಗ್ ಅಲ್ಲ, ನಾರ್ಮಲ್ ಫಾಂಟ್ ಆದರೆ ಸೊ ಅಷ್ಟೊಂದು ತಲೆಬಿಸಿ ಆಗಲ್ಲ. ಅಂದರೆ ಕರೆಕ್ಟಾಗಿ ಅದೇ ಪೊಸಿಷನಿಗೆ ಬರುತ್ತೆ, ಅಲ್ಲೇ ಕುತ್ಕೊಳ್ಳೋದು, ಎಲ್ಲದೂ ಅದೇ ಥರ. ಬಟ್ ಹ್ಯಾಂಡ್ ರೈಟಿಂಗ್ ಅಂದರೆ ಒಂದೊಂದು ಒಂದೊಂದು ಥರ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಸ್ಮೂತ್ ಇರಲ್ಲ, ಅಂದರೆ ಜಾಯಿನ್ ಆದಲ್ಲಿ ಸ್ಮೂತ್ ಇರಲ್ಲ. ಸೊ ಅದಕ್ಕೆ ಏನಾಗುತ್ತೆ, ನಾವು ಇಷ್ಟನ್ನು ಒಂದೇ ಒಂದು ಇಮೇಜ್ ಮಾಡ್ಬೋದು. ಸೊ ನಮಗೆ ಬೇಕಾಗಿರೋ ಸ್ಮೂತ್ ಕೊಟ್ಕೊಂಡು, ಅಂದರೆ ಯಾವ ಥರ ಚೆನ್ನಾಗಿರಬೇಕು ನೋಡ್ಕೊಂಡು ಅದೇ ಥರ ಒಂದೇ ಒಂದು ಚಿತ್ರ ಮಾಡಿ. ಸೊ ಅದಕ್ಕೆ ಸಪ್ರೇಟ್ ಆಗಿ ನಿಯಮ ಹಾಕ್ಬೋದು. ಈಗ ಈ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಅಲ್ಲಿ ನೀವು ಯಾವ್ದೋ ಒಂದು ಎಕ್ಸಿಸ್ಟಿಂಗ್ ಫಾಂಟ್ ನ ಓಪನ್ ಮಾಡ್ಕೊಂಡಾಗ ಈ ಕ್ಯಾರೆಕ್ಟರ್ಸ್ ಎಲ್ಲ ಬಂದಿದೆ. ಫಾಂಟ್ ಮಾಡ್ಬೇಕು ಅಂದಾಗ ಇದೆಲ್ಲ ಖಾಲಿ ಇರುತ್ತೆ. ಈಗ ಈ ತರ ಇದೆ ನೋಡಿ, ಇಲ್ಲಿ ಏನು ಇಲ್ಲ. ಇಲ್ಲಿ ಇಲ್ಲಿ ನಾವು ಹಾಕ್ಬೋದು, ಏನ್ ಬೇಕಾದ್ರೂ ಹಾಕ್ಬೋದು. ಅಂದ್ರೆ ಆ ಪರ್ಟಿಕ್ಯುಲರ್ ಆ ಅಕ್ಷರದಲ್ಲಿ ನಾವು ಹೊಸದಾಗಿ ಮಾಡಿರೋ ಕ್ಯಾರೆಕ್ಟರ್ ನ ಇಂಪೋರ್ಟ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಈಗ ಇದು ಯೂನಿಕೋಡ್ ಅಲ್ಲ, ಆದ್ರೆ ಈಗ ಆ ಅಕ್ಷರಕ್ಕೆ ಇಲ್ಲಿ ಒಂದು ಕೋಡ್ ಇದೆ, OC85, ಇದು ಹೆಕ್ಸಾಡೆಸಿಮಲ್ ಕೋಡ್ ಇದು. ಸೊ ಒಂದೊಂದು ಅಕ್ಷರಕ್ಕೂ ಒಂದೊಂದು ಕೋಡ್ ಕೊಟ್ಟಿದ್ದಾರೆ. ಸೊ ಆ ಕೋಡ್ನ ನಾವು ಹಾಕಿ ಕೊಡ್ಬೇಕು. ಈಗ ಇದಕ್ಕೆ ಕ್ವಶನ್ ಮಾಡ್ತಿದ್ದಾರೆ, ಅಂದ್ರೆ ಏನು ಕೊಟ್ಟಿಲ್ಲ. ಸೊ ಇದಕ್ಕೇನಾದ್ರು ಇಮೇಜ್ ಚಿತ್ರ ಹಾಕಿದ್ರೆ, ಸೊ ಅದಕ್ಕೆ ಯಾವ್ದಾದ್ರು ಯಾವ್ದು ಕೋಡ್ ಇರುತ್ತೆ ನೋಡ್ಕೊಂಡು ರೆಫರೆನ್ಸ್ ಮಾಡಿ, ಸೊ ಆ ಕೋಡ್ನ ಹಾಕ್ಬೇಕು. ಇವ್ರು ಹೇಳ್ದಂಗೆ ನೀವು ಪ್ರತಿ ಒಂದು ಒಂದು ಪದಕ್ಕೆ ಅಥವಾ ಒಂದು ಅಕ್ಷರಕ್ಕೆ ಒಂದೊಂದು ಇಮೇಜ್ ಇರುತ್ತೆ ಅಂತ ಹೇಳ್ತೀವಿ. ಮತ್ತೆ ಕೆಲವೊಂದಕ್ಕೆ ಎರಡು ಇಮೇಜ್ಗಳನ್ನ ಸೇರಿಸಿ ಒಂದು ಎರಡು ಕೂ ಅಂತಂದ್ರೆ ಕಾ ಮತ್ತೆ ಎರಡು ಸೇರಿಸಿ ಒಂದು. ಬಟ್ ಏನೇ ಆದ್ರೂ ನಿಮ್ಗೆ ಇಲ್ಲಿ ನಿಯಮ ಮತ್ತೆ ಇದು ಚೇಂಜ್ ಆಗ್ತಾ ಹೋಗಲ್ಲ. ಈಗ ನಿಯಮ ಅಂದ್ರೆ ನೀವು ಮಾಡೋ ಮೆಥಡ್ ಮೇಲೆ, ಅಂದ್ರೆ ಈಗ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ, ಸೊ ಅದು ಎರಡು ಜಾಯಿನ್ ಮಾಡಿದಾಗ ಒಂದೊಂದ್ಸಲ ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಒಂದೇ ಒಂದು ಚಿತ್ರ ಬರ್ದು ಜಾಯಿನ್ ಆಗಿರೋದೆ ಒಂದು ಚಿತ್ರ ಬರ್ದು. ಸೊ ಜಾಯಿನ್ ಆದಾಗ ಏನಾಗಬೇಕು ಅನ್ನೋದು ಸಪರೇಟ್ ಆಗಿ ಚಿತ್ರನೇ ರಿಪ್ಲೇಸ್ ಮಾಡ್ಬೋದು. ಎರಡು ಜೋಡ್ಸು ಅಂತ ಹೇಳೋ ಬಂದು, ಒಂದು ಅದು ಎರಡು ಜೋಡ್ಸೋದು ಬೇಡ, ಸಪರೇಟ್ ಆಗಿ ಇನ್ನೊಂದು ಚಿತ್ರನೇ ತಂದಿದೆ ಆತರ ಸಪರೇಟ್. ಓಕೆ, ನನ್ನ ಪಾಯಿಂಟ್ ಏನು ಅಂತಂದ್ರೆ, ಇಲ್ಲಿ ಎರಡು ತರದ ಒಂದು ಇದೆ. ಒಂದು ಅದು ಪರದೆ ಮೇಲೆ ಹೇಗೆ ಬಿಂಬಿತ ಆಗುತ್ತೆ, ಹೇಗೆ ಬರುತ್ತೆ ಅನ್ನೋದು, ಮತ್ತೆ ಅದನ್ನ ಹೇಗೆ ನಾವು ಪ್ರೊಸೆಸ್ ಮಾಡ್ತೀವಿ ಅನ್ನೋದು. ಒಂದು ಪ್ರೊಸೆಸ್ ಮಾಡೋದು ಒಂದು ಫ್ರೇಮ್ ವರ್ಕ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಅದನ್ನ ನಾವು ಒಂದು ಜನರಲ್ ಆಗಿ ಯಾಕಬೇಕು ಅದು ಮಾಡ್ಬೋದು. ಫಾಂಟ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಅದು ಇಮೇಜ್, ಅದು ಹೇಗೆ ಅದು ಮೂಡ್ ಬರಬೇಕು ಅನ್ನೋದು ಒಂದು. ಇದು ಎರಡು ವಿಭಿನ್ನ ರೀತಿಯ ಒಂದು ಬೇರೆ ಬೇರೆ ಹೇಳ್ತಾರೆ. ಅಂದ್ರೆ ಒಂದ್ಸಲ ನಾವು ರೂಲ್ಸ್ ಎಲ್ಲ ಬರ್ದಿಟ್ರೆ ಅದು ಬೇರೆ ಬೇರೆ ಫಾಂಟ್ಸ್ ಗೆ ಆಗತ್ತೆ ಅಂತಾರ. ಆತರ ಮಾಡ್ಬೋದು. ಅಂದ್ರೆ ಒಂದೇ ಮೆಥಡ್ ಅಲ್ಲಿ ಅಂದ್ರೆ ಎಷ್ಟು ಫಾಂಟ್ಸ್ ಬೇಕು, ರೂಲ್ಸ್ ಸಪರೇಟ್ ಆಗಿ ಒಂದು ಪ್ರೋಗ್ರಾಮ್ ಬರ್ದಿಟ್ರೆ, ಸೊ ಆ ಚಿತ್ರಗಳೆಲ್ಲ ಒಂದ್ ಫೋಲ್ಡರ್ ಹಾಕಿ ಡೆವಲಪ್ಮೆಂಟ್ ಸಪರೇಟ್ ಆಗಿ ಮಾಡ್ಕೊಂಡು ಅದನ್ನ ನಾವು ಜನರಲ್ ಆಗಿ ಮಾಡ್ತಾ ಹೋದ್ರೆ, ಒಂದು ಫ್ರೇಮ್ ವರ್ಕ್ ಡೆವಲಪ್ ಮಾಡ್ಕೊಂಡು ಫ್ರೇಮ್ ವರ್ಕ್ ಎಲ್ಲ ಇದಕ್ಕೆ ಅಂತ ಡೆವಲಪ್ ಮಾಡ್ಕೊಂಡು ಹೋದ್ರೆ, ಸೊ ನಾವು ಅದಕ್ಕೆ ಯಾವುದೇ ಒಂದು ಈಗ ಸಣ್ಣದ ಒಂದು ರೂಲ್ ಏನೋ ಮಾಡಿಫಿಕೇಶನ್ ಇತ್ತು ಅಂದ್ರೆ ಅದು ಮಾತ್ರ ಮಾಡೋ ರೀತಿ. ಯಾಕೆಂದ್ರೆ ತುಂಬಾ ಜನಗಳು ಫಾಂಟ್ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಇರ್ತಾರೆ, ಅವ್ರದೇ ಒಂದು ಏನೋ ಒಂದು. ಸೊ ಅದನ್ನ ನಾವು ಅವ್ರಿಗೆ ಬಹಳಷ್ಟು ಬೇಸಿಕ್ ಏನಿರುತ್ತಲ್ಲ ಫಂಡಮೆಂಟಲ್ಸ್ ಆಫ್ ರೆಂಡರಿಂಗ್ ದ ಕ್ಯಾರೆಕ್ಟರ್ಸ್, ಅದನ್ನ ಬೇಕಾದ್ರೆ ಸಪರೇಟ್ ಆಗಿಟ್ಟು ಅವ್ರ ಡಿಸೈನಿಂಗ್ನೇ ಬೇಕಾದ್ರೆ ಅವ್ರು ಕಂಟಿನ್ಯೂ ಮಾಡ್ಬೋದು. ಈಗ ಎಷ್ಟೊಂದು ಆಸ್ಕಿ ಫಾಂಟ್ಗಳು ಅಂದ್ರೆ ಅದರಲ್ಲಿರೋ ಚಿತ್ರಗಳೇ ಸಾಕು, ಅಂದ್ರೆ ಬರೀ ನಿಯಮಗಳನ್ನ ಮಾತ್ರ ಬದಲಾಯಿಸ್ಬೇಕು ನಾವು. ಸೊ ಅದಕ್ಕೆ ನಾನು ಅಂದ್ರೆ ಬರಿತಾ ಇದ್ದೀನಿ, ಅದಿನ್ನು ಅಂದ್ರೆ ಇನ್ನೊಂದು 2-3 ಮಂತ್ಸ್ ಅಲ್ಲಿ ಆಗುತ್ತೆ. ಸೊ ಅದೇನಂದ್ರೆ ಆಸ್ಕಿ ಫಾಂಟ್ಸ್ ನ ಇನ್ಪುಟ್ ಆಗಿ ಕೊಟ್ರೆ ಅದು ಯೂನಿಕೋಡ್ ಫಾಂಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು, ಅಂದ್ರೆ ಕನ್ನಡಕ್ಕೆ ಸ್ಪೆಸಿಫಿಕ್ ಆಗಿ ಬರೀತಾರೆ. ಸೊ ಆತರ ಪ್ರೋಗ್ರಾಮೆಟಿಕಲಿ ಮಾಡ್ಬೋದು, ಅಂದ್ರೆ ನಿಯಮಗಳು ಯಾವತ್ತೂ ಚೇಂಜ್ ಆಗಲ್ಲ, ಅಂದ್ರೆ ಆ ಮೆಥಡ್ ಮಾಡ್ತಾ ಇರೋದು ಒಂದೇ ತರ ಆಗಿದ್ರೆ, ಸೊ ಅದನ್ನ ನಾವು ಯಾವುದೇ ಫಾಂಟಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಇನ್ನೊಂದು ಕೇಳಬೇಕು, ಈಗ ಫಾಂಟ್ ನಾವು ನೀವು ಹೊಸದಾಗ ಕೆಲಸ ಮಾಡುವಾಗ ಈ ತರ ಚಿತ್ರನ ಬಿಡಿಸ್ತೀರಾ, ಆದ್ರೆ ಈಗ ಕೆಲವು ಬರಹಗಳು ಇರ್ತಾವಲ್ಲ ಸ್ವಲ್ಪ ಬೇರೆ ತರದ ಬರಹಗಳು, ಅದನ್ನೇ ತಗೊಂಡು ಅದರಿಂದನೇ ಚಿತ್ರನ ಓದ್ಬಿಟ್ಟು ಆತರ ಫಾಂಟ್ ಮಾಡ್ಬೋದು. ಫಾಂಟ್ ಇದ್ರೆ ಮಾಡ್ಬೋದು, ಅಂದ್ರೆ ಫಾಂಟ್ ಇದ್ರೆ ಯಾವ್ದೇ ಫಾಂಟ್ ಇದ್ರೂ ಅದನ್ನ ಓಪನ್ ಮಾಡಿ ಅದನ್ನ ಎಡಿಟ್ ಮಾಡ್ಬೋದು. ಬಟ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅದ್ರ ಲೈಸೆನ್ಸ್, ಅಂದ್ರೆ ಪ್ರೊಪ್ರೈಟರಿ ಫಾಂಟ್ ಆದ್ರೆ ಯಾವ್ದೋ ಒಂದು ಕಂಪ್ನಿದು ಅಂದ್ರೆ ಯೂಸ್ ಮಾಡೋದಕ್ಕೆ ಫ್ರೀ, ಬಟ್ ಬದಲಾಯಿಸೋಂಗಿಲ್ಲ ಅಂತ ಆತರ ಲೈಸೆನ್ಸ್ ಇದ್ರೆ, ಸೊ ಆತರ ಮಾಡೋದಕ್ಕೆ ಆಗಲ್ಲ. ಇನ್ಸ್ಟಾಲ್ ಅಂತ ಒಂದು ಪದದ ಎಕ್ಸಾಂಪಲ್ ಕೊಟ್ಟಿದ್ದೆ, ಮೂರು ಎರಡು ಹತ್ತಕ್ಷರ ಬರ್ತದೆ, ಅದು ಈಗ ಫೇಸ್ಬುಕ್ ಅಲ್ಲೆಲ್ಲ ಬರೆಯುವಾಗ ತೊಂದರೆ ಆಗುತ್ತೆ. ಯಾಕಂದ್ರೆ ಇನ್ಸ್ಟಾಲ್ ಅನ್ನೋದು ಕೆಳಗಡೆ ಲೈನ್ ಇಂದ ಓವರ್ಲ್ಯಾಪ್ ಆಗುತ್ತೆ, ಸರಿಯಾಗಿ ಕಾಣಿಸೋದಿಲ್ಲ. ಅದು ಫಾಂಟ್ ತೊಂದ್ರೆನಾ ಅಥವಾ ಫಾಂಟ್ ಅಲ್ಲಿ ಏನ್ ಹೇಳ್ತಂದ್ರೆ ಎರಡು ಲೆವೆಲ್ ಒತ್ತಕ್ಷರಕ್ಕೆ, ಸೊ ಒಂದೊಂದು ಈಗ
ಸಾವು ಮತ್ತೆ ಇದು ಫಸ್ಟ್ ಲೆವೆಲ್ ಒತ್ತಕ್ಷರ, ಇದು ಸೆಕೆಂಡ್ ಲೆವೆಲ್ ಒತ್ತಕ್ಷರ. ಸೊ ಎರಡಕ್ಕೂ ಸಪ್ರೇಟ್ ಇಮೇಜ್ ಇರುತ್ತೆ. ಸೆಕೆಂಡ್ ಲೆವೆಲ್ ಒತ್ತಕ್ಷರ ಸಣ್ಣ ಇರುತ್ತೆ ಇಮೇಜ್. ಸೊ ಕೆಲವು ಫಾಂಟ್ಗಳಲ್ಲಿ ಎರಡು ಒಂದೇ ಸೈಜ್ ಬರ್ತದೆ. ಸೊ ಅದು ಕೆಲವು ರಿಪ್ಲೇಸ್ ಮಾಡಿದಾಗ ಅದು ಎರಡು ಒಂದೇ ಸೈಜ್ ಬರುತ್ತೆ, ಅವಾಗ ತುಂಬ ದೊಡ್ಡಾಗುತ್ತೆ, ಒಂದ್ರ ಮೇಲೆ ಒಂದು ಬರುತ್ತೆ. ಸೊ ಅದು ಫಾಂಟಿಂದ ಸರಿಪಡಿಸ್ಬೋದು, ಫಾಂಟ್ ಸರಿ ಮಾಡಿದ್ರೆ ಅದು ಸರಿ. ಈಗ ರಿಪ್ಲೇಸ್ ಮಾಡೋ ಅನ್ನೋದು ಇನ್ಸ್ಟಾಲ್, ಅದರಲ್ಲಿ ರಿಪ್ಲೇಸ್ ಮಾಡೋ ಅನ್ನೋ ಆ ಪರ್ಟಿಕ್ಯುಲರ್ ರೂಲ್ ಫಾಂಟ್ ನಲ್ಲಿ ಇರತ್ತಾ ಅಥವಾ ರೆಂಡರಿಂಗ್ ಎಂಜಿನ್ ನಲ್ಲಿ ಇರತ್ತಾ ಅಥವಾ ಇನ್ಪುಟ್ ಮೆಥಡ್ ನಲ್ಲಿ? ಫಾಂಟ್ ನಲ್ಲಿ ರೂಲ್ಸ್ ಇರಬೇಕು, ರೆಂಡರಿಂಗ್ ಎಂಜಿನ್ ನಲ್ಲಿ ಇಟ್ ಶುಡ್ ಸಪೋರ್ಟ್ ಯೂನಿಕೋಡ್ ರೂಲ್ಸ್. ಅಂದ್ರೆ ಫಾಂಟ್ ಅಲ್ಲಿ ಏನು ರೂಲ್ಸ್ ಸ್ಪೆಸಿಫೈ ಮಾಡ್ತೀವೋ ಹಿಂಟ್ಸ್ ಅಂತ ಕರೆಯೋದು ಅದಕ್ಕೆ. ಇಲ್ಲ, ಹಿಂಟ್ಸ್ ಅದು ಎನ್ಲಾರ್ಜ್ ಮಾಡಿದಾಗ ಅದು ಸ್ಮೂತ್ ಆಗೋದಕ್ಕೆ ಸೈಡ್ ಅಲ್ಲಿ, ಅಂದ್ರೆ ಈಗ ಕಾರ್ನರ್ ರೌಂಡ್ ಕಾರ್ನರ್ಸ್ ತರ ಬರುತ್ತೆ, ಅಂದ್ರೆ ಈಗ ಪಿಕ್ಸಲೈಟ್ ಆಗಿ ಬರುತ್ತಲ್ಲ. ಸೊ ಅದಕ್ಕೆ ಹಿಂಟ್ಸ್ ಅಂದ್ರೆ ಸ್ವಲ್ಪ ಸೈಡ್ ಅಲ್ಲಿ ಆ ಕಡೆ ಈ ಕಡೆ ಒಂದಷ್ಟು ಫಿಲ್ ಮಾಡಿ, ಸೊ ಅದರ ಎಕ್ಸ್ಪೆಕ್ಟ್ ಮಾಡಿದಾಗ ಸ್ಮೂತ್ನೆಸ್ ಇರೋ ತರ ಅದಕ್ಕೆ ಬೇರೆ ಅಂದ್ರೆ ಒಂದು ಡಿಕ್ಷನರಿ ಅಂತ ಇರುತ್ತೆ, ಅಂದ್ರೆ ಒಂದು ವರ್ಡ್ ಲಿಸ್ಟ್ ಇರುತ್ತೆ ನನ್ನಂತ. ಸೊ ಈಗ ಯಾವ್ದೊಂದು ಸಾಫ್ಟ್ವೇರ್ ಆ ವರ್ಡ್ ಲಿಸ್ಟ್ ಯೂಸ್ ಮಾಡ್ಬೋದು. ನಾನು ಬರ್ದಿರೋದ್ರಲ್ಲಿ ಈಗ ಏನೋ ಒಂದು ಅರವಿಂದ್ ದಾಸ್ ಬರೆಯೋದ್ಲಿ ಅರವಿ ಅಂತ ಬರ್ದೀನಿ. ಸೊ ಅದು ನನ್ನ ಡಿಕ್ಷನರಿ ನೋಡುತ್ತೆ. ಸೊ ಡಿಕ್ಷನರಿ ನೋಡಿದಾಗ ಅದಕ್ಕೆ ಸಿಮಿಲರ್ ಯಾವ್ದಾದ್ ವರ್ಡ್ಸ್ ಇದೆ, ಸೊ ಅದನ್ನ ಪಿಕ್ ಮಾಡಿ ತಗೊಂಡು. ಅದು ಬೇರೆ ಸಪ್ರೇಟ್ ಅದಕ್ಕೆ ನಮ್ಗೆ ಒಂದೊಂದ್ ಸಾರಿ ನಮ್ಗೆ ಫೋಟೋ ಕನ್ನಡದ್ದು ಗೊತ್ತಾಗಲ್ಲ, ಯಾಕೆ ಫೋಟೋ ಅಂತಾನೆ ಟೈಪ್ ಮಾಡ್ತಾರೆ. ಅದಕ್ಕೆ ಕನ್ನಡದ ಒಂದು ಪದನ ಹೇಳೋರಿಗೆ ಚಿತ್ರ ಅಂತ. ಸೊ ಆಟೋಮೆಟಿಕ್ ಅದು ಸಜೆಷನ್ಸ್ ಬರಬೇಕು. ವ್ಯಂಜನ್ ವ್ಯಂಜನ ಪಕ್ಕ ಇನ್ನೊಂದು ಅಕ್ಷರ ಬರೋದೇ ಸ್ವಲ್ಪ ಕಷ್ಟ ಆಗುತ್ತೆ. ವ್ಯಂಜನ ಇಟ್ಕೊಂಡು ಇನ್ನೊಂದು ಪಕ್ಕ ಇಂಗ್ಲಿಷ್ ಅಕ್ಷರ ಬರೋದು. ಸೊ ಅದೇ ರ್ಯಾಂಕ್ ಹೇಳ್ತಾರಲ್ಲ, ಸೊ ಅದೇ ಥರ ಒಂದು ಇನ್ವಿಸಿಬಲ್ ಕ್ಯಾರೆಕ್ಟರ್ ಇದೆ. ಸೊ ಅದನ್ನು ಹಾಕಿದ್ರೆ ಸೊ ನೆಕ್ಸ್ಟ್ ಬರೋ ಇದು ಲೆಟರ್ ಅಂದರೆ ಅಕ್ಷರ ಜಾಯಿನ್ ಆಗೋದು ಪ್ರೀವಿಯಸ್. ಈಗ ಲು ಆದಮೇಲೆ ಯಾವ್ದಾದ್ರು ಬರೆದ್ರೆ ಅದು ಜಾಯಿನ್ ಆಗೋಗುತ್ತೆ. ಅದು ಜಾಯಿನ್ ಆಗಬಾರ್ದು ಅಂದರೆ ಮಧ್ಯೆ ಏನಾದರೂ ಹಾಕಬೇಕು. ಸೊ ಮಧ್ಯೆ ಏನಾದರೂ ಬೇರೆ ಕ್ಯಾರೆಕ್ಟರ್ ಹಾಕಿದ್ರೆ ನೋಡೋದಕ್ಕೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಒಂದು ಇನ್ವಿಸಿಬಲ್ ಕ್ಯಾರೆಕ್ಟರ್ ಇದೆ. ಸೊ ಬರೆಯಬಹುದು, ಆದರೆ ಕೂತ್ಕೊಂಡ ತಕ್ಷಣ ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ. ಅದಕ್ಕೆ ಶಾರ್ಟ್ಕಟ್ ಇದೆ ಲಿನಕ್ಸ್ ನಲ್ಲಿ. ನಾವು ಆಕ್ಚುಲಾಗಿ ಕಂಟ್ರೋಲ್ ಸ್ಪೇಸ್ ಯೂಸ್ ಮಾಡ್ತೀವಿ, ಜೀರೋ ಬಿಟ್ ಜೀರೋ ನಾನ್ ಜೈನರ್ ಇದಕ್ಕೆ ಎರಡು ಟೂ ಡಿಫ್ರೆಂಟ್ ಏನೋ ಪೀಸ್. ಅದೇ ತರ ಸಿಮಿಲರ್ಲಿ ನಿಮ್ಗೆ ಬರಹದಲ್ಲೂ ಕೂಡ ಇದೆ, ಬರಹ ಹೆಲ್ಪ್ ನಲ್ಲಿ ನಿಮ್ಗೆ ಸಿಗತ್ತೆ. ಅದು ಇಲ್ಲ, ಬರಹದಲ್ಲಿ ಬರಿಬಹುದು, ಒಂದು ಇದು ಸೊಪ್ಪಿ ತರ ಇದು ಇದೆ, ಬರೆಸಿ ಬರಿಬಹುದು. ಅದರಲ್ಲಿ ಏನ್ ಕೊಡ್ತೀವಿ ನಾವು ನಾರ್ಮಲ್ ಆಗಿ ಲಿನಕ್ಸ್ ಯೂಸ್ ಮಾಡೋದ್ರಿಂದ ನಮ್ಗೆ ಇಲ್ಲ, ಬರಹದಲ್ಲಿ ಬರಿಬಹುದು. ಆದ್ರೆ ಅದು ಬರೋ ತಕ್ಷಣ ಕಾಣಿಸುತ್ತಲ್ಲ, ಅದು ಎರಡು ನಡುವೆ ಜಾಗ ಇದು ಇರಲ್ಲ, ಸ್ಥಳ ಇರಲ್ಲ, ಒಂಥರ ಕೂತ್ಕೊಂಡ್ಬಿಡುತ್ತದೆ, ಚೆನ್ನಾಗಿ ಕಾಣಿಸಲ್ಲ ಅದು. ನಮ್ಗೆ ತುಂಬಾ ಕ್ವೆಶ್ಚನ್ ಸಿಕ್ತು ಈಗ. ಮುಂದಿನ ಓಪನ್ ಟೈಪ್ ಅಂದ್ರೆ ಫಾಂಟ್ ಸ್ಪೆಸಿಫಿಕೇಶನ್ ಅಂತ ಇರುತ್ತೆ. ಸೊ ಫಸ್ಟಿಗೆ ಟ್ರೂ ಟೈಪ್ ಅಂತ, ಪೋಸ್ಟ್ ಟೈಪ್ ಅಂತ ತುಂಬಾ ಮುಂಚೆ ಇತ್ತು, ಅದು ಬಿಟ್ ಮ್ಯಾಪ್ ಇಮೇಜಸ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಸೊ ಅದಾದ್ಮೇಲೆ ಟ್ರೂ ಟೈಪ್ ಅಂತ ಬಂತು, ಅದು ಮ್ಯಾಕ್ ಕೋರ್ ಮಾಡಿದ್ದು. ಅಂದ್ರೆ ಅದು ಓಪನ್ ಸ್ಪೆಸಿಫಿಕೇಶನ್ ಆದ್ರಿಂದ ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ಈಗ ಸದ್ಯಕ್ಕೆ ಓಪನ್ ಟೈಪ್ ಅಂತ ಇದೆ, ಅದು ಅಡೋಬ್ ಮತ್ತೆ ಮೈಕ್ರೋಸಾಫ್ಟ್ ಎರಡು ಸೇರಿ ಸ್ಪೆಸಿಫಿಕೇಶನ್ ಮಾಡಿರೋದು, ಫಾಂಟ್ಗಳು ಹೆಂಗಿರ್ಬೇಕು ಅಂತ. ಈಗ ಪ್ರತಿ ಲ್ಯಾಂಗ್ವೇಜ್ಗೂ ಅವ್ರು ಸ್ಪೆಸಿಫೈ ಮಾಡಿದ್ದಾರೆ, ಅಂದ್ರೆ ಇದೇ ತರ ಇರಬೇಕು ರೂಲ್ಸ್ ಎಲ್ಲ, ಇದೇ ತರ ಇರಬೇಕು ಅಂತ ಸ್ಪೆಸಿಫಿಕ್ ಮಾಡಿದ್ದಾರೆ. ಸೊ ಹಾಗಾದ್ರಿಂದ ಅದೆಲ್ಲ ಸಿಸ್ಟಮ್ ಸಪೋರ್ಟ್ ಮಾಡಬಹುದು, ಓಪನ್ ಟೈಪ್ ಸಪೋರ್ಟ್ ಮಾಡೋ ಎಲ್ಲ ಸಿಸ್ಟಮ್. ಈಗ ಫಾಂಟ್ ಎಲ್ಲ ಡೆವಲಪ್ ಮಾಡ್ತಿರೋದು ಅದೆಲ್ಲ ಯೂನಿಕೋಡ್ ಅಲ್ಲಿ ಮಾಡ್ತೀರಾ? ಅಂದ್ರೆ ಫಾಂಟ್ ಶೈಲಿ ಅಥವಾ ಹೆಚ್ಚು ವಿನ್ಯಾಸ ಬೇಕಾಗಿ ಹೆಚ್ಚು ಬಳಕೆಯಲ್ಲಿ ಇರೋದು ಡಿಟಿಪಿ ಸಾಫ್ಟ್ವೇರ್, ಅದಕ್ಕೆ ಯಾವ ರೀತಿ ಏನಾದ್ರು ಮಾಡಿದ್ರೆ? ಯಾಕಂದ್ರೆ ಡಿಟಿಪಿಗಳಲ್ಲಿ ಈಗ ಯೂನಿಕೋಡ್ ಅಲ್ಲಿ ಬಳಕೆ ಅಂತ ಇರಬೇಕಾ?
ಯೂಸ್ ಮಾಡ್ತಿರೋರೆಲ್ಲ ಹಳೆ ಸಾಫ್ಟ್ವೇರ್ಗಳು ಯೂಸ್ ಮಾಡ್ತಾರೆ, ಮತ್ತೆ ಸಿಗಲಿಕ್ಕೆ ಕೆಲವು ಕಮರ್ಷಿಯಲ್ ಮಾಡ್ತಾರೆ, ಫ್ರೀ ಸಾಫ್ಟ್ವೇರ್ ಅಥವಾ ಏನು ಅನ್ನೋದಿಲ್ಲ. ಮತ್ತೆ ಅವರ ಹಳೆ ಎಸ್ ಆರ್ ಜಿ ಕೀಬೋರ್ಡ್ ಅಥವಾ ಏನೋ ಆ ಇದಕ್ಕೆ ಹೊಂದ್ಕೊಳ್ಳೋದು ಈಗಿನ ಸಾಫ್ಟ್ವೇರ್ಗಳು ಹಾಕಿರೋದ. ಅಂದ್ರೆ ಯೂನಿಕೋಡ್ ಈಗ ಎಲ್ಲಾ ಕಡೆ ಯೂನಿಕೋಡ್ ಬರ್ತಾ ಇದೆ. ಅಂದ್ರೆ ಮೊಬೈಲ್ ಯೂನಿಕೋಡ್ ಬಂದ್ರು ಈ ಡಿಟಿಪಿ ಇದ್ರಲ್ಲಿ ಅವ್ರು ಯೂಸ್ ಮಾಡೋದಕ್ಕೆ ಏನಂದ್ರೆ ಈಗ ಫಾಂಟ್ಸ್ ಗಳು ಕಡಿಮೆ ಇದೆ, ಯೂನಿಕೋಡ್ ಫಾಂಟ್ಸ್ ಗಳು ಕಡಿಮೆ ಇದೆ, ಆಸ್ಕಿ ಫಾಂಟ್ಸ್ ಗಳು ಜಾಸ್ತಿ ಇದೆ. ಬಟ್ ಅದನ್ನ ಕನ್ವರ್ಟ್ ಮಾಡಬಹುದು, ಅದ್ರ ಲೈಸೆನ್ಸ್ ಎಲ್ಲ ಸಪೋರ್ಟಿವ್ ಇದ್ರೆ ತುಂಬಾ ಸುಲಭವಾಗಿ ಕನ್ವರ್ಟ್ ಮಾಡಬಹುದು. ಅಂದ್ರೆ ಅದೇ ಶೈಲಿನ ಉಳಿಸ್ಕೊಂಡು ಆ ಚಿತ್ರಗಳು ಎಲ್ಲೂ ಬದಲಾಗಲ್ಲ, ಬರೀ ನಿಯಮಗಳು ಮಾತ್ರ ಬದಲಾಯಿಸಬೇಕಾಗಿರೋದು. ಸೊ ಅದನ್ನ ತುಂಬಾ ಸುಲಭವಾಗಿ ಮಾಡಬಹುದು, ಬಟ್ ಲೈಸೆನ್ಸ್ ಸಪೋರ್ಟ್ ಇದ್ರೆ ಮಾತ್ರ ಮಾಡಬಹುದು. ಅಲ್ಲ ಈಗ ಕನ್ವರ್ಟ್ ಮಾಡಬಹುದು ಹಾಗೆ ಅಂತ ಹೇಳಿದ್ರಿ. ಫಾರ್ ಎಕ್ಸಾಂಪಲ್ ನಾನು ನುಡಿ ಯೂಸ್ ಮಾಡ್ಕೊಂಡು ಯಾವ್ದೋ ಒಂದು ಡಿಸೈನಿಂಗ್ ಆ ತರದ ಯಾವ್ದೋ ಮಾಡ್ತಿರ್ತೀವಿ. ಬಟ್ ಇವಾಗ ನೀವು ಗುಬ್ಬಿ ಅಂತ ಒಂದು ಫಾಂಟ್ ಮಾಡಿದ್ರ, ಗುಬ್ಬಿ ಅದ ಅದ್ರ ನೆಕ್ಸ್ಟ್ ಇನ್ನೊಂದು ನವಿಲು ಅಂತ ಆಯ್ತಲ್ಲ, ಆ ನವಿಲು ಬಂದ್ಬಿಟ್ಟು ನಮ್ ನುಡಿನಲ್ಲಿ ಮೂರನೇ ಫಾಂಟು ನಾಲ್ಕನೇ ಫಾಂಟ್ ಬರುತ್ತೆ. ಅದ್ರ ಸೇಮ್ ಸಿಮಿಲರ್ ಇದೆ ಆ ಫಾಂಟ್ ಹೌದಾ? ಆ ನಾಲ್ಕನೇ ಫಾಂಟ್ ಸಿಮಿಲರ್ ಏನೋ ಇದೆ ಅದು. ನಾವು ನಿಮ್ಮ ಯೂನಿಕೋಡ್ ಫಾಂಟ್ ನ ನಾನು ಆನ್ಸಿ ಕನ್ವರ್ಟ್ ಮಾಡ್ಕೋಬಹುದಾ? ಮಾಡ್ಕೊಂಡು ಅದ್ರ ಡಿಡಿಪಿ ಯೂಸ್ ಮಾಡ್ಕೋಬಹುದಾ? ಫಾಂಟ್ ನ ಕನ್ವರ್ಟ್ ಮಾಡೋದು ಮತ್ತೆ ಎಕ್ಸ್ಟ್ರಾ ಪ್ರೊಸೆಸ್ ಆಗುತ್ತೆ ನಿಮ್ಗೆ. ಅಂದ್ರೆ ಯೂನಿಕೋಡ್ ಇಂದ ಆಸ್ಕಿ ಆಸ್ಕಿ ಇಂದ ಯೂನಿಕೋಡ್ ಆಗಲಿ ನೀವು ಅದ್ರ ರೂಲ್ಸ್ ನ ಬದಲಾಯಿಸಲೇಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನ್ ನಾರ್ಮಲ್ ಆಗಿ ಶ್ರೀಲಿಪಿ ಮತ್ತೆ ಬರಹ ಮತ್ತೆ ನೋಡಿ ಎಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಈ ವೆಬ್ಸೈಟ್ ಡೆವಲಪ್ಮೆಂಟ್ ಅದಕ್ಕೆಲ್ಲ ಬಂದಾಗ ನಾರ್ಮಲ್ ಆಗಿ ಯೂನಿಕೋಡ್ ಬರ್ತೀನಿ. ನಾನು ಶ್ರೀಲಿಪಿನಲ್ಲಿ ಟೈಪ್ ಮಾಡಿರೋ ಅಕ್ಷರಗಳನ್ನ ಅದನ್ನ ಫಸ್ಟ್ ಬರಹಾಗೆ ಕನ್ವರ್ಟ್ ಮಾಡ್ಕೊಂಡು ಬರಹ ಆನ್ಸಿ ಇಂದ ನಂತರ ಯೂನಿಕೋಡ್ ಕನ್ವರ್ಟ್ ಮಾಡ್ಕೊಂಡು ನಾನು ವೆಬ್ಸೈಟ್ ಅಪ್ಲೋಡ್ ಮಾಡ್ತೀನಿ. ಅದಕ್ಕೂ ನಾವು ಕನ್ವರ್ಟರ್ ಬರ್ದಿದೀವಿ ಅಂದ್ರೆ ಆಸ್ಕಿ ಟು ಯೂನಿಕೋಡ್ ಕನ್ವರ್ಟರ್ ತುಂಬಾ ಹಳೆಯ ಡಾಕ್ಯುಮೆಂಟ್ಸ್ ಎಲ್ಲ ಆಸ್ಕಿ ಬರ್ದಿರೋದು. ಸೊ ಅದನ್ನ ಯೂನಿಕೋಡ್ ಬದಲಾಯಿಸಬೇಕಾಗುತ್ತೆ. ಅದು ಬದಲಾಯಿಸೋದಕ್ಕೂ ನಾವು ವೆಬ್ ಅಪ್ಲಿಕೇಶನ್ ಬರ್ದೀವಿ. ನಾನು ಮತ್ತೆ ಶೇರ್ ಮಾಡ್ತೀನಿ.